श्याम सुदर्शन वराभय सत्वरे तो भूम्यायुतो अखिल निजोक्त परिग्रह धियो निश्चितनुभि सकले रूपेतः कोलो हरि सकल वांछित सिद्ध एचः कल्याणात्फुदगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। भ्रमं भंगरहितं अजडं विमलं सदा आनंदतीर्थमतुलं भजे तापत्रयापहं। भवतीदनुभावादेडमूकोऽपि वाग्मी जडमतिरपिजन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरणिः भासतां नो हृदम्बरे। श्रीमतो राघवेन्द्रस्य नमामि पदपङ्कजे कामिताशेषकल्याणकल्नाकल्पपादपौ वेदेशमुनिसत्पादसेवासम्प्राप्तवैभवान् यादवार्यान्वरसुधा टीकाकारान्वयन् नमः। तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओं हरिः ओं हरिः ओं। वैशाख शुद्ध दशमी श्रीनिवास देवरु कल्याणोत्सवन्न माडिकोंडिरतक्कंत मंगल दिवस इदर हिन्नेलेयल्लि 10 ದಿನಗಳ ಕಾಲ ವೆಂಕಟೇಶ ಕಲ್ಯಾಣ ಪ್ರವಚನವನ್ನು ನಡೆಸ್ತಕ್ಕಂಥದ್ದು ಶ್ರೀಮಠದ ಸಂಪ್ರದಾಯ. ಪರಮ ಪೂಜ್ಯ ಗುರುಗಳಾಗಿರತಕ್ಕಂಥ ವ್ಯಾಸರಾಜ ಮಠಾಧೀಶರಾದ ಪೂಜ್ಯ ಶ್ರೀಪಾದಂಗಳವರು, ಪರಮ ಪೂಜ್ಯ ವಿದ್ಯಾಶೀಷಿತ ಶ್ರೀಪಾದಂಗಳವರು ಶ್ರೀನಿವಾಸ ದೇವರ ಮಂಗಲ ಚರಿತ್ರೆಯನ್ನು ಹೇಳಬೇಕು ಅಂತ ಆದೇಶವನ್ನು ಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದ ಯಥಾಮತಿ ಸ್ವಲ್ಪ ನಿರೂಪಣೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇತಿಹಾಸ ಪುರಾಣಗಳು ಭಾರತೀಯ ವಾಂಗ್ಮಯ ಪ್ರಪಂಚದ ಅಮೂಲ್ಯವಾಗಿರತಕ್ಕಂಥ ಒಂದು ಸಾಹಿತ್ಯ. ಬಹಳ ಜನರಿಗೆ ಇದರ ಬಗ್ಗೆ ಅನಾದರ, ಮಾತು ಮಾತಿಗೆ ಅವು ಪುರಾಣ ಹೇಳಬೇಡ ನೀನು, ಪುರಾಣ ಪುರಾಣ ಅಂದರೆ ಗೊಡ್ಡು ಮಾತುಗಳು, ವ್ಯರ್ಥ ಮಾತುಗಳು, ಔಚಿತ್ಯವಿಲ್ಲದ ಮಾತುಗಳು ಅನ್ನುವ ತಪ್ಪು ಕಲ್ಪನೆ ನಮ್ಮ ಜನರಲ್ಲಿ ಹಾಸುಹೊಕ್ಕಾಗಿದೆ. ವೇದವ್ಯಾಸದೇವರು ಮಹಾಭಾರತ ಮತ್ತು ಪುರಾಣಗಳಲ್ಲಿ ಒಂದು ಮಾತು ಹೇಳ್ತಾರೆ, ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್. ವೇದವನ್ನು ನೇರವಾಗಿ ಅರ್ಥ ಮಾಡಿಕೊಳ್ಳುವುದು ಕಷ್ಟ. ವೇದಗಳಿಂದ ನಾವು ದೇವರ ಅರಿವನ್ನು ಸಂಪಾದನೆ ಮಾಡಿಕೊಳ್ಳಬೇಕು, ಆದರೆ ವೇದಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಆದ್ದರಿಂದ ವೇದಗಳ ಅರ್ಥವನ್ನು ತಿಳಿಸಲಿಕ್ಕೋಸ್ಕರವೇ ಇತಿಹಾಸ ಪುರಾಣಗಳು ಮೈದಳೆದಿದ್ದಾವೆ. ವ್ಯಾಸರು ವೇದಗಳಲ್ಲಿ ಬಂದ ಪ್ರಮೇಯವನ್ನು, ಬ್ರಹ್ಮಸೂತ್ರಗಳಲ್ಲಿ ಬಂದ ಪ್ರಮೇಯವನ್ನು ನಮ್ಮಂತಹ ಪಾಮದರಿಗೆ ಅರ್ಥವಾಗುವಂತೆ ಕಥೆಯ ನೆಪವನ್ನು ಮಾಡಿಕೊಂಡು ತತ್ವಗಳನ್ನು ತಿಳಿಸಿಕೊಟ್ಟಿರತಕ್ಕಂಥದ್ದು ಇತಿಹಾಸ ಪುರಾಣಗಳಲ್ಲಿ. ಆದ್ದರಿಂದ ಇತಿಹಾಸ ಪುರಾಣಗಳ ಅಧ್ಯಯನವನ್ನು ನಾವು ಮಾಡಿದಾಗ ಮಾತ್ರ ವೇದದ ಆಂತರ್ಯವನ್ನು ಸರಿಯಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಈ ದೃಷ್ಟಿಯಿಂದ ಜಗದ್ಗುರು ಮಧ್ವಾಚಾರ್ಯರು ವೇದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ, ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ, ಇತಿಹಾಸ ಪುರಾಣಗಳಿಗೂ ವ್ಯಾಖ್ಯಾನ ಮಾಡಿದ್ದಾರೆ. ಹೀಗೆ ಜ್ಞಾನಕ್ಷೇತ್ರದ ಎಲ್ಲ ಮುಖಗಳಿಗೆ ವ್ಯಾಖ್ಯಾನವನ್ನು ಮಾಡಿದ ಒಂದು ಹಿರಿಮೆ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರದ್ದು ಎಂಬುದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಇತಿಹಾಸ ಪುರಾಣಗಳನ್ನು ನಾವು ಚೆನ್ನಾಗಿ ಅಧ್ಯಯನ ಮಾಡದೇ ಹೋದರೆ, ಯದಿವಿದ್ಯಾ ಚತುರ್ವೇದಾನ್ ಸಾಂಗೋಪನಿಷದಾನ್ ದ್ವಿಜಃ ನಚೇತ್ ಪುರಾಣಂ ಸಂವಿದ್ಯಾತ್ ನೈವ ಸಸ್ಯಾದ್ ವಿಚಕ್ಷಣಃ. ನಾಲ್ಕು ವೇದಗಳನ್ನು ಓದಿದರೂ, ವೇದಾಂಗಗಳನ್ನು ಓದಿದರೂ ಇತಿಹಾಸ ಪುರಾಣಗಳ ಅಧ್ಯಯನವನ್ನು ನಾವು ಚೆನ್ನಾಗಿ ಮಾಡದೇ ಹೋದರೆ ನಾವು ನಿಜವಾಗಿ ವೇದಕ್ಕೆ ನ್ಯಾಯವನ್ನು ಕೊಡಲಿಕ್ಕಾಗುವುದಿಲ್ಲ, ಶಾಸ್ತ್ರಕ್ಕೆ ನ್ಯಾಯವನ್ನು ಕೊಡಲಿಕ್ಕಾಗುವುದಿಲ್ಲ. ಆದ್ದರಿಂದ ಪುರಾಣಗಳ ನಿರಂತರವಾದ ಅಧ್ಯಯನವನ್ನು ನಾವು ಮಾಡಿ ಅದರ ಮೂಲಕ ವೇದಗಳ ಆಂತರ್ಯವನ್ನು ನಾವು ತಿಳಿದುಕೊಳ್ಳಬೇಕು. ವೇದದಲ್ಲಿ ಒಂದು ಮಾತು ಬರ್ತದೆ,
ಅಗ್ನಿರ್ವೈ ದೇವಾನಂ ಅವಮಃ ವಿಷ್ಣು ಪರಮಃ ನತೇ ವಿಷ್ಣು ಜಾಯಮಾನೋ ನ ಜಾತಃ ದೇವಮಹಿಮ್ನ ಪರಮಂತಮಾಪ. ಈ ಮಾತುಗಳ ಸಾರ ಇಷ್ಟು. ದೇವತೆಗಳಲ್ಲಿ ಕೊನೆಯ ಮೆಟ್ಟಿನಲ್ಲಿ ಇರುವವನು ಅಗ್ನಿ, ಉನ್ನತ ಮಟ್ಟದಲ್ಲಿ ಕೊನೆಗೆ ಇರತಕ್ಕಂಥವನು ವಿಷ್ಣು. ಇನ್ನೊಂದು ವಾಕ್ಯದ ಅರ್ಥ, ಓ ವಿಷ್ಣುವೇ, ನಿನ್ನ ಮಹಿಮೆಯನ್ನು ಈವರೆಗೆ ಹುಟ್ಟಿದವರು, ಈಗ ಇರುವವರು, ಮುಂದೆ ಬರುವವರು ಯಾರೂ ಪೂರ್ಣವಾಗಿ ಅರಿಯಲಾರರು. ಇದು ವೇದದ ಒಂದು ಸ್ಟೇಟ್ಮೆಂಟ್. ಇದು ಇದನ್ನು ನಾವು ಪುರಾಣದ ಮೂಲಕ ಅರ್ಥ ಮಾಡಿಕೊಳ್ತೇವೆ. ಇದೇ ವೆಂಕಟೇಶ ಕಲ್ಯಾಣ ಪುರಾಣವನ್ನು ನಾವು ನೋಡಿದರೆ, ಭೃಗು ಋಷಿಗಳು ತ್ರಿಮೂರ್ತಿಗಳ ಪರೀಕ್ಷೆಯ ನೆಪವನ್ನು ಮಾಡಿ ಅಂತಿಮವಾಗಿ ಯಾವುದೇ ರೀತಿಯ ವಿಕಾರವಿಲ್ಲದ, ತ್ರಿಗುಣಗಳ ವಿಕಾರವಿಲ್ಲದ ನಿರ್ವಿಕಾರನಾದ ವಸ್ತು ಅದು ಶ್ರೀಮನ್ನಾರಾಯಣ ಎಂಬ ತತ್ವವನ್ನು ಜನಸಾಮಾನ್ಯರಿಗೆ ಅರ್ಥ ಮಾಡಿಸಿಕೊಟ್ರು. ಹಾಗಿದ್ದರೆ ಗಮನಿಸಬೇಕಾದದ್ದು, ವೇದ ವಾಕ್ಯವನ್ನು ಓದಿದಾಗ ನಮಗೆ ವಾಕ್ಯದಿಂದ ವಾಕ್ಯಾರ್ಥ ಜ್ಞಾನ ಉಂಟಾಗ್ತದೆ. ವಿಷ್ಣುವಿಗಿಂತ ಹಿರಿದಾದ ದೇವತೆ ಇಲ್ಲ, ಅಗ್ನಿಗಿಂತ ಕಡೆಯ ದೇವತೆ ಇನ್ನೊಬ್ಬ ಇಲ್ಲ, ಇಷ್ಟು ಅರ್ಥ ಆಗ್ತದೆ. ಇದನ್ನು ಕಥೆಯ ಮೂಲಕ ನಮಗೆ ಪುರಾಣಗಳು ತಿಳಿಸಿಕೊಟ್ಟಾಗ ಆ ಪ್ರಮೇಯ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಈ ದೃಷ್ಟಿಯಿಂದ ಇತಿಹಾಸ ಪುರಾಣಗಳ ಅಧ್ಯಯನ ಅತ್ಯಂತ ಅವಶ್ಯಕವಾಗಿದೆ. ಅವುಗಳನ್ನು ಅಧ್ಯಯನ ಮಾಡಿ ನಾವು ಬ್ರಹ್ಮಸೂತ್ರಗಳು ಮತ್ತು ವೇದಗಳನ್ನು ಅಧ್ಯಯನ ಮಾಡಿದಾಗ ನಮ್ಮ ಜ್ಞಾನ ಪೂರ್ಣವಾಗ್ತದೆ, ಪಕ್ವವಾಗ್ತದೆ ಎಂಬತಕ್ಕಂಥದ್ದು ಜಗದ್ಗುರು ಮಧ್ವಾಚಾರ್ಯರ ಅಭಿಪ್ರಾಯ. ಇದು ಸತ್ಯವೂ ಕೂಡ ಹೌದೆಂಬುದನ್ನು ನಿಷ್ಪಕ್ಷಪಾತವಾಗಿ ಅಧ್ಯಯನ ಮಾಡತಕ್ಕಂಥ ವ್ಯಕ್ತಿಗಳು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗಿದೆ. ನಮ್ಮ ವೈದಿಕ ಸಾಹಿತ್ಯದ ಅಧ್ಯಯನ ಪರಂಪರೆಯಲ್ಲಿ, ದರ್ಶನಗಳ ಅಧ್ಯಯನದ ಪರಂಪರೆಯಲ್ಲಿ ಅನೇಕ ಗ್ರಹಿಕೆಗಳಿದ್ದಾವೆ. ಆಚಾರ್ಯರಿಗಿಂತ ಮುಂಚೆ ಇಂತಹ ಒಂದು ವಿಚಾರಧಾರೆ ಇತ್ತು, ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳಲಿಕ್ಕೆ ಕರ್ಮ ಜ್ಞಾನ ಎರಡು ಉಪಾಯಗಳು, ಎರಡಕ್ಕೂ ಸಮ ಪ್ರಾಧಾನ್ಯ. ಒಂದು ರಥ ಚಲಿಸಲಿಕ್ಕೆ ಕನಿಷ್ಠ ಎರಡು ಚಕ್ರಗಳು ಬೇಕು. ಒಂದು ಚಕ್ರದಿಂದ ರಥ ಚಲಿಸುವುದಿಲ್ಲ, ಎರಡು ಚಕ್ರ ಬೇಕೇ ಬೇಕು. ಎರಡು ಚಕ್ರದಲ್ಲಿ ಒಂದು ಶ್ರೇಷ್ಠ ಒಂದು ಕನಿಷ್ಠ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಬಲಚಕ್ರ ಶ್ರೇಷ್ಠ, ಎಡಚಕ್ರ ಕನಿಷ್ಠ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಎರಡು ಸಮಾನವಾಗಿ ಅಗತ್ಯವನ್ನು ಹೊಂದಿದ್ದಾವೆ ರಥದ ಚಲನೆಗೆ. ಹಾಗೆ ಜ್ಞಾನ ಮತ್ತು ಕರ್ಮಗಳು ಈ ಜೀವನ ರಥ, ದೇಹರಥ ನಡೆದು ಭಗವಂತನೆಂಬ ಗಮ್ಯಸ್ಥಾನವನ್ನು ತಲುಪಲಿಕ್ಕೆ ರಥ ಚಕ್ರದಂತೆ ಇರತಕ್ಕಂಥವುಗಳು ಜ್ಞಾನಕರ್ಮಗಳು. ಆದ್ದರಿಂದ ಜ್ಞಾನದ ಮೂಲಕವಾದರೂ ದೇವರನ್ನು ಪಡೆಯಬಹುದು, ಕರ್ಮದ ಮಾಧ್ಯಮದ ಮೂಲಕವಾದರೂ ದೇವರನ್ನು ಪಡೆಯಬಹುದು ಅನ್ನುವ ಚಿಂತನೆ ಆಚಾರ್ಯರಿಗಿಂತ ಮುಂಚೆ ತುಂಬ ದಟ್ಟವಾಗಿ ಜಾಗೃತವಾಗಿತ್ತು ಈ ದೇಶದಲ್ಲಿ. ವೇದಗಳನ್ನು ಉಪನಿಷತ್ತುಗಳನ್ನು ನೋಡುವಾಗ ಹಾಗೆ ಅರ್ಥವೂ ಕಾಣಿಸ್ತದೆ ಕೆಲವೊಮ್ಮೆ ನಮಗೆ. ಪುರಾಣಗಳಲ್ಲೂ ಅಂತಹ ವಾಕ್ಯಗಳು ಕಾಣುತ್ತವೆ, ಪುರಾಣಗಳಲ್ಲಿ ಬರ್ತದೆ ಕೆಲವು ಕಡೆಗಳಲ್ಲಿ. ಕಾಶಿ ಮರಣಾನ್ಮುಕ್ತಿ, ಪ್ರಯಾಗ ಮರಣಾನ್ಮುಕ್ತಿ, ಕಾಶಿಯಲ್ಲಿ ದೇಹವನ್ನು ತೊರೆದರೆ ಮೋಕ್ಷ ಆಗ್ತದೆ, ಪ್ರಯಾಗದ ವಟವೃಕ್ಷದ ಅಡಿಯಲ್ಲಿ ದೇಹತ್ಯಾಗ ಮಾಡಿದರೆ ಮೋಕ್ಷ ಆಗ್ತದೆ, ಗಂಗಾಸ್ನಾನ ಮಾಡಿದರೆ ಗಂಗಾ ಯಮುನಾ ಸರಸ್ವತಿ ತ್ರಿವೇಣಿ ಸ್ನಾನವನ್ನು ಮಾಡಿದರೆ ಮೋಕ್ಷ ಆಗ್ತದೆ ಇತ್ಯಾದಿಯಾದ ಮಾತುಗಳು ಪುರಾಣದಲ್ಲಿ ಕಂಡು ಬರ್ತವೆ. ಆಗ ನಮಗನ್ನಿಸ್ತದೆ, ಅರ್ಕೇಚೇನ್ ಮಧುವಿಂದೇದ ಕಿಮರ್ಥಂ ಪರ್ವತಂಬೃಜೇದಂತೂ ಒಂದು ಗಾದೆ. ನಮ್ಮ ಮನೆ ಮುಂದೆ ಇರುವ ಎಕ್ಕೆ ಗಿಡದಲ್ಲಿ ನಮಗೆ ಹೆಜ್ಜೇನು ಸಿಗುವುದಾದರೆ ಪರ್ವತಕ್ಕೆ ಯಾಕೆ ಹೋಗಬೇಕು ಅಂತ. ಪರ್ವತಕ್ಕೆ ಹೋಗಿ ಅಲ್ಲಿ ಕೆಳಗಡೆ ಬೆಂಕಿ ಹಾಕಿ ಹೊಗೆ ಎಬ್ಬಿಸಿ ಜೇನುಣ್ಣಗಳನ್ನು ಓಡಿಸಿ ಅವುಗಳಿಂದ ಕಚ್ಚಿಸಿಕೊಂಡು ಜೇನುತುಪ್ಪವನ್ನು ಯಾಕೆ ತರಬೇಕು? ನಮ್ಮ ಮನೆ ಮುಂದೆಯೇ ಎಕ್ಕೆ ಗಿಡದಲ್ಲಿ ನಮಗೆ ಜೇನುತುಪ್ಪ ಸಿಗುವುದಾದರೆ ಇಷ್ಟು ಯಾಕೆ ಕಷ್ಟಪಡಬೇಕು? ಇದು ಗಾದೆ. ಇದರಂತೆ ಸರಳವಾದ ಗಂಗಾಸ್ನಾನದಿಂದಲೋ, ಗಂಗಾ ಯಮುನಾ ಸಂಗಮ ಸ್ನಾನದಿಂದಲೋ, ಪವಿತ್ರವಾದ ನದಿ ಸ್ನಾನದಿಂದಲಾಗಲಿ, ಅಥವಾ ಕಾಶಿ ಮರಣದಿಂದಲಾಗಲಿ, ಪ್ರಯಾಗ ಮರಣದಿಂದಲಾಗಲಿ ಮುಕ್ತಿಯಾಗುವುದಾದರೆ ಜ್ಞಾನ ಮಾರ್ಗ ಯಾಕೆ ಬೇಕು?
ಗುರುಗಳ ಸೇವೆ ಯಾಕೆ ಬೇಕು, ತತ್ವಜ್ಞಾನ ಸಂಪಾದನೆ ಯಾಕೆ ಮಾಡಬೇಕು, ನಿರ್ಮಥನ ಯಾಕೆ ಬೇಕು, ವಿಮರ್ಶೆ ಯಾಕೆ ಬೇಕು, ಇದೆಲ್ಲ ವ್ಯರ್ಥ. ಆದ್ದರಿಂದ ಶಾಸ್ತ್ರಗಳ ಆಂತರ್ಯವನ್ನು ನಾವು ಸರಿಯಾಗಿ ತಿಳಿದುಕೊಳ್ಬೇಕು. ಅದಕ್ಕೆ ಉಪನಿಷತ್ತುಗಳು ಸ್ಪಷ್ಟವಾಗಿ ಹೇಳ್ತವೆ, ತಮೇವಂ ವಿದಿತ್ವಾ ಅತಿಮೃತ್ಯುಮೇತಿ, ತಮೇವಂ ವಿದ್ವಾನ್ ಅಮೃತ ಇಹ ಭವತಿ. ಪರಮಾತ್ಮನ್ನು ತಿಳಿದಾಗಲೇ ಅವನ ಅರಿವಿನಿಂದಲೇ ಮೋಕ್ಷ, ತತ್ವಜ್ಞಾನವನ್ನು ಬಿಟ್ಟು ಬೇರೆ ಮಾಧ್ಯಮದಿಂದ ಮೋಕ್ಷ ಇಲ್ಲ ಎಂಬುದನ್ನು ಸ್ಪಷ್ಟವಾಗಿ ಉಪನಿಷತ್ತುಗಳು ವೇದಗಳು ಸಾರಿದ್ದಾವೆ. ಹಾಗಾದರೆ ಪುರಾಣಗಳು ಹೇಳಿದ್ದು ಬರೀ ಗೊಡ್ಡು ಕಥೆಯೇ, ಸುಳ್ಳೇ? ಖಂಡಿತ ಸುಳ್ಳಲ್ಲ, ಅದು ಸತ್ಯವೇ ಅಂತಾರೆ ಆಚಾರ್ಯರು. ಅದನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂದರೆ ಜಗದ್ಗುರು ಮಧ್ವಾಚಾರ್ಯ ಹೇಳ್ತಾರೆ, ಕಾಶೀಮರಣದಿಂದ ಮೋಕ್ಷ ಅಂದರೆ ಶಾಶ್ವತವಾದ ಅಮೃತತ್ವ, ಮೋಕ್ಷ, ವೈಕುಂಠ ಪ್ರಾಪ್ತಿ, ಸಂಸಾರದಿಂದ ಬಿಡುಗಡೆ ಅಂತ ಅರ್ಥ ಮಾಡಿಕೊಳ್ಬೇಡಿ. ಪಾಪದಿಂದ ಮುಕ್ತಿ, ಅದು ಮುಕ್ತಿ ಅಲ್ವೇ? ಮುಕ್ತಿ ಅಂದರೆ ಏನು? ಬಿಡುಗಡೆ. ಸಂಸಾರದ ಬಿಡುಗಡೆಯಾಗಬೇಕಾದರೆ ಜ್ಞಾನವೇ ಬೇಕು. ಪಾಪದಿಂದ ಮೋಕ್ಷ ಆಗಬೇಕಾದರೆ ಕಾಶಿ ಮರಣ, ಕಾಶಿ ವಾಸ, ಗಂಗಾಸ್ನಾನ, ಪ್ರಯಾಗ ಸ್ನಾನ, ವಟವೃಕ್ಷದಲ್ಲಿ ದೇಹತ್ಯಾಗ, ಇವೆಲ್ಲವೂ ಕೂಡ ಜನ್ಮ ಜನ್ಮಾಂತರದ ಪಾಪಕ್ಕೆ ಶೋಧಕವಾಗಬಲ್ಲವು, ಪ್ರಾಯಶ್ಚಿತ್ತವಾಗಬಲ್ಲವು, ನಮ್ಮ ಪಾಪವನ್ನು ತೊಡೆದು ಹಾಕಬಲ್ಲವು. ಆದ್ದರಿಂದ ಪಾಪದಿಂದ ಮುಕ್ತಿ ಉಂಟಾಗ್ತದೆ ಎಂಬ ಹಿನ್ನೆಲೆಯಲ್ಲಿ ಪುರಾಣಗಳಲ್ಲಿ ಮುಕ್ತಿಯ ಮಾತು ಬಂದಿದೆ. ಮುಕ್ತಿ ಅಂದ ಕೂಡಲೇ ನೀವ್ಯಾಕೆ ಸಂಸಾರದಿಂದ ಮುಕ್ತಿ ಅಂತ ಅರ್ಥ ಮಾಡಿಕೊಳ್ತೀರಿ? ಹಾಗೆ ಅರ್ಥ ಮಾಡಿಕೊಳ್ಬೇಡಿ. ಸಂಸಾರದಿಂದ ಮುಕ್ತಿ ಆಗಬೇಕಾದರೆ ತತ್ವಜ್ಞಾನ ಒಂದೇ ಉಪಾಯ. ಈ ದೃಷ್ಟಿಯಿಂದ ನಮಗೆ ತತ್ವಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳಲಿಕ್ಕೆ ವೇದಗಳು, ಬ್ರಹ್ಮಸೂತ್ರಗಳು ಮತ್ತು ಇತಿಹಾಸ ಪುರಾಣಗಳ ಮೂಲಕ ತತ್ವಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳಬೇಕು. ವಿಶೇಷವಾಗಿ ಸ್ತ್ರೀಶೂದ್ರ ಬ್ರಹ್ಮಬಂಧೂನಾಂ ತ್ರಯೀನ ಶ್ರುತಿಗೋಚರ ಇತಿ ಭಾರತವಾಖ್ಯಾನಂ ಕೃಪಯಾ ಮುನಿನಾಕೃತಂ ತಂತ್ರಜ್ಞಾನಾಧಿಕಾರಿತ ಇತ್ಯಾದಿ ವಾಕ್ಯಗಳ ಪರ್ಯಾಲೋಚನೆ ಮಾಡಿದಾಗ ನಮಗೆ ತಿಳಿದು ಬರತಕ್ಕಂಥ ಸತ್ಯ, ನಮ್ಮಂತಹ ವೇದಗಳನ್ನು ಓದಿ ಅರ್ಥ ಮಾಡಿಕೊಳ್ಳುವ ಚೈತನ್ಯ ಇಲ್ಲದ ಮಂದ ಮಾನವರ ಮೇಲಿನ ಕರುಣೆಯಿಂದ ವೇದವ್ಯಾಸದೇವರು ರಚನೆ ಮಾಡಿಕೊಟ್ಟಿರತಕ್ಕಂಥದ್ದು 18 ಪುರಾಣಗಳು. ಮಹಾಭಾರತ ಇತಿಹಾಸ, ಈ ಗ್ರಂಥಗಳನ್ನು ನಾವು ಚೆನ್ನಾಗಿ ಮನನ ಮಾಡ್ತಾ ಹೋದರೆ ನಿರ್ಮಲವಾದ ತತ್ವಜ್ಞಾನ ಉಂಟಾಗ್ತದೆ. ಸಂಶಯ ವಿಪರೀತ ಜ್ಞಾನಗಳಿಗೆ ಅವಕಾಶವಿಲ್ಲದ ನಿರ್ಮಲವಾದ ಜ್ಞಾನೋದಯ ಆಗಲಿಕ್ಕೆ ಅವಕಾಶವಿದೆ. ಈ ದೃಷ್ಟಿಯಿಂದ ಇವುಗಳ ಅಧ್ಯಯನ ಅತ್ಯಂತ ಅವಶ್ಯಕವಾಗಿರತಕ್ಕಂಥದ್ದು. ಈ ಪುರಾಣಗಳಲ್ಲಿ ಅನೇಕ ಪರಮಾತ್ಮನ ಅವತಾರ ರೂಪಗಳ ವರ್ಣನೆ ಇದೆ. ಜಗದ್ಗುರು ಮಧ್ವಾಚಾರ್ಯರು ಹೇಳ್ತಾರೆ, ಸ್ಮೃತಿ ಕೀರ್ತನ ಪ್ರಣತಿಭಿರ್ವಿಮುಕ್ತಯೇ ಸ್ವಜನಸ್ಯಾತ್ಯೆ ಮನೇಕ ರೂಪತಾಂ. ಭಗವಂತನ ಸ್ಮರಣೆ ಮಾಡಿಕೊಳ್ಳಲಿಕ್ಕೋಸ್ಕರ, ಅವನ ಮಂಗಲ ನಾಮವನ್ನು ಸಂಕೀರ್ತನೆ ಮಾಡಲಿಕ್ಕೋಸ್ಕರ, ಅವನಿಗೆ ನಮಸ್ಕಾರವನ್ನು ಮಾಡಲಿಕ್ಕೋಸ್ಕರ, ಅವನ ಮಂಗಲ ಕಥೆಯನ್ನು ಹೇಳಲಿಕ್ಕೋಸ್ಕರ ಭಗವಂತ ಅನೇಕ ಅವತಾರಗಳನ್ನು ತಳೆದಿದ್ದಾನೆ. ಮತ್ಸ್ಯ, ಕುರ್ಮ, ವರಾಹ, ನರಸಿಂಹ, ವಾಮನ ಇತ್ಯಾದಿ ಏನು ಅವತಾರಗಳನ್ನು ನಾವು ಕಾಣುತ್ತೇವೆ, ಒಂದೊಂದು ಅವತಾರಕ್ಕೂ ಕೂಡ ಒಂದೊಂದು ಅದ್ಭುತವಾಗಿರತಕ್ಕಂಥ ವರ್ಚಸ್ಸಿದೆ, ಆದರ್ಶಗಳನ್ನು ಜಗತ್ತಿಗೆ ತೋರಿದ್ದಾನೆ ಪರಮಾತ್ಮ. ಇದರಲ್ಲಿ ದುಷ್ಟರ ಸಂಹಾರವನ್ನು ಮಾಡಿದ್ದಾನೆ, ಭಕ್ತರನ್ನು ವಾತ್ಸಲ್ಯದಿಂದ ಅನುಗ್ರಹಿಸಿದ್ದಾನೆ, ಧರ್ಮವನ್ನು ಸ್ಥಾಪನೆ ಮಾಡಿದ್ದಾನೆ. ಇಂತಹ ಕಥೆಗಳಿಂದ ಸ್ಫೂರ್ತಿಯನ್ನು ಪಡೆದುಕೊಂಡು ದೇವರಲ್ಲಿ ನಾವು ಭಕ್ತಿಯನ್ನು ಮಾಡಲಿಕ್ಕೋಸ್ಕರವಾಗಿ ಇಂಥ ಕಥೆಗಳನ್ನು ಶಾಸ್ತ್ರಗಳು ನಮಗೆ ತಿಳಿಸಿಕೊಟ್ಟಿದ್ದಾವೆ, ಪುರಾಣಗಳು ನಮಗೆ ತಿಳಿಸಿಕೊಟ್ಟಿದ್ದಾವೆ. ಆದ್ದರಿಂದ ಪುರಾಣಗಳ ಅಧ್ಯಯನದಿಂದ ದೇವರ ಮಹಿಮೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಾಗ ನಿರ್ಮಲ ಭಕ್ತಿಯನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಶ್ರೀಮತ್ ಟೀಕಾಕೃತ್ಪಾದರು ನ್ಯಾಯಸುದ್ದಿಯಲ್ಲಿ ಒಂದು ಮಾತು ಹೇಳ್ತಾರೆ, ಸಂಧ್ಯಾಧಿಕರಣದ ಆರಂಭದಲ್ಲಿ ಹೇಳ್ತಕ್ಕಂಥ ಮಾತು, ದೇವರಲ್ಲಿ ನಾವು ಭಕ್ತಿಯನ್ನು ಮಾಡಬೇಕು ಅಂತ ಹೇಳ್ತಾರೆ ಶಾಸ್ತ್ರಗ್ರಂಥಗಳಲ್ಲಿ, ದೊಡ್ಡವರೆಲ್ಲ ಪ್ರವಚನಗಳಲ್ಲಿ ಹೇಳ್ತಾರೆ. ಭಕ್ತಿ ಎಂಬುದು ಮಾಡುವ ಪದಾರ್ಥ ಅಲ್ಲ. ಹೇಗೆ ಅಡುಗೆ ಮನೆಯಲ್ಲಿ ಸಾರು, ಹುಳಿ, ಮೈಸೂರು ಪಾಕ್ ಮಾಡಲಿಕ್ಕೆ ಬರ್ತದೋ ಹಾಗೆ ಭಕ್ತಿ ಮಾಡಲಿಕ್ಕೆ ಬರುವುದಿಲ್ಲ. ಮತ್ತು ಹಾಗಿದ್ದರೆ ಭಕ್ತಿ ಮಾಡು ಅಂತ ಹೇಳ್ತಾರಲ್ಲ ಶಾಸ್ತ್ರಗಳಲ್ಲಿ, ಅದರ ಆಂತರ್ಯ ಏನು, ಹೃದಯ ಏನು ಅಂದರೆ, ಭಕ್ತಿ ಸಹಜವಾಗಿ ನಮಗೆ ಮೂಡಬೇಕು. ಭಕ್ತಿ ಅಂದರೆ ನಿರ್ಮಲವಾದ ಪ್ರೀತಿ. ಆ ನಿರ್ಮಲವಾದ ಪ್ರೀತಿ ನಮಗೆ ಯಾವಾಗ ಬರ್ತದೆ ಒಬ್ಬ ವ್ಯಕ್ತಿಯಲ್ಲಿ ಅಂದರೆ, ಅವನ ಗುಣಗಳ ಅರಿವು ನಮಗೆ ಮೂಡಿದರೆ ಅವನನ್ನು ಪ್ರೀತಿ ಮಾಡ್ತೇವೆ. ನಮ್ಮ ಊರಿಗೆ ಯಾರೋ ಒಬ್ಬರು ಪಂಡಿತರು ಬರ್ತಾರೆ, ಸ್ವಾಮಿಗಳು ಬರ್ತಾರೆ, ದೂರದಿಂದ ನೋಡ್ತೇವೆ, ನಮಸ್ಕಾರ ಮಾಡ್ತೇವೆ, ಅಷ್ಟೇ, ಮುಗೀತು.
ಅವರಲ್ಲಿ ನಾವು ಭಕ್ತಿ ಮಾಡೋದಿಲ್ಲ. ಯಾರೋ ಪರಿಚಯ ಮಾಡ್ತಾರೆ, ಇವರು 10 ವರ್ಷಗಳ ಕಾಲ ಕಾಶಿಯಲ್ಲಿದ್ದರು, ರಾಮೇಶ್ವರದಲ್ಲಿದ್ದರು, ಎಲ್ಲ ವ್ರತಗಳನ್ನು ಮಾಡಿದ್ದಾರೆ, 4 ವೇದಗಳನ್ನು ಓದಿದ್ದಾರೆ, ಎಲ್ಲ ಶಾಸ್ತ್ರಗಳನ್ನು ಓದಿದ್ದಾರೆ, ಎಲ್ಲ ಶಾಸ್ತ್ರಗಳಲ್ಲಿ ಆಳವಾದ ಜ್ಞಾನ ಇದೆ, ಕಾಶಿಯಲ್ಲಿ 20-30 ವರ್ಷಗಳ ಕಾಲ ವಿದ್ವಾಂಸರಿಗೆ ಪಾಠ ಮಾಡಿದ್ದಾರೆ. ಅವರ ಒಂದೊಂದು ಗುಣಗಳು ಪರಿಚಯ ಆಗ್ತಾ ಹೋದಂತೆ ನಮಗೆ ಅವರಲ್ಲಿ ಭಕ್ತಿ ಉಕ್ಕಲಿಕ್ಕೆ ಪ್ರಾರಂಭ ಆಗ್ತದೆ. ಓಹೋ, ಮೊದಲು ಬರೀ ಕಾಷಾಯ ದಂಡ ಮಾತ್ರೇಣ ಐತಿ ಪೂಜ್ಯ, ಕಾಷಾಯ ತೊಟ್ಟಿದ್ದಾರೆ, ದಂಡ ಹಿಡ್ಕೊಂಡಿದ್ದಾರೆ, ನಮಸ್ಕಾರ ಮಾಡಬೇಕು ಮಾಡಿದವು. ಅವರ ಒಂದೊಂದೇ ಗುಣ ಪರಿಚಯ ಆದಂತೆ ಆದಂತೆ ಅವರಲ್ಲಿ ಹೆಚ್ಚು ಪ್ರೀತಿಯನ್ನು ಮಾಡಿ, ಭಕ್ತಿಯನ್ನು ಮಾಡಿ, ಆದರವನ್ನು ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡುತ್ತೇವೆ. ಹಾಗಿದ್ದರೆ ಭಕ್ತಿ ಯಾವಾಗ ಅರ್ಥಪೂರ್ಣವಾಗ್ತದೆ? ಅರಿವಿನ ಹಿನ್ನೆಲೆ ಇದ್ದಾಗ, ಜ್ಞಾನದ ಹಿನ್ನೆಲೆ ಇದ್ದಾಗ. ಆದ್ದರಿಂದ ಮಹಾತ್ಮ್ಯ ಜ್ಞಾನಪೂರ್ವಕವಾದ ನಿರ್ಮಲವಾದ ಪ್ರೀತಿಯನ್ನು ನಾವು ದೇವರಲ್ಲಿ ಮಾಡಿದರೆ ಅದು ಭಕ್ತಿ ಅಂತ ಕರೀತಾರೆ. ಅದನ್ನು ಮಾಡಬೇಕಾದರೆ ಶಾಸ್ತ್ರಗಳು ಏನು ಮಾಡ್ತಾ ಇದ್ದಾವೆ ನಮಗೆ ಅಂದರೆ, ಪರಮಾತ್ಮ ಎಷ್ಟು ದೊಡ್ಡವನು ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡುತ್ತವೆ. ಅವನ ಅವತಾರ ರೂಪಗಳ ಮೂಲಕ, ಮೂಲರೂಪದ ಮೂಲಕ ಅವನು ಮಾಡಿರ್ತಕ್ಕಂಥ ಸೃಷ್ಟಿಯಾದಿ ವ್ಯಾಪಾರ, ಭಕ್ತರ ಬಗ್ಗೆ ಮಾಡಿದ ಉಪಕಾರ, ಇದೆಲ್ಲವನ್ನು ನಾವು ಚೆನ್ನಾಗಿ ಮನನ ಮಾಡಿದಾಗ ನಮಗೆ ಎಷ್ಟು ದೊಡ್ಡ ಅನುಗ್ರಹವನ್ನು ಮಾಡಿದ್ದಾನೆ ಪರಮಾತ್ಮ, ಎಷ್ಟು ದೊಡ್ಡ ಉಪಕಾರವನ್ನು ಮಾಡಿದ್ದಾನೆ ಎಂಬುದಾಗಿ ನಮಗೆ ಅವನಲ್ಲಿ ಪ್ರೀತಿ ಬರಲಿಕ್ಕೆ ಸಾಧ್ಯವಾಗ್ತದೆ. ಈ ದೃಷ್ಟಿಯಿಂದ ಭಗವಂತನಲ್ಲಿ ಭಕ್ತಿ ಎಂಬುದು ಮಾಡುವಂಥ ಪದಾರ್ಥ ಅಲ್ಲ. ಭಕ್ತಿ ಎಂಬುದು ವಿಧೇಯ ಅಲ್ಲ, ಅವಿಧೇಯ. ಅದು ವಸ್ತುವಿನಲ್ಲಿ ಸೌಂದರ್ಯ ಇದ್ದರೆ ಪ್ರೀತಿ ತಾನಾಗಿ ಮೂಡುತ್ತದೆ. ಹಾಗಿದ್ದರೆ ಭಗವಂತನಲ್ಲಿ ಏನು ಮಹಾಗುಣಗಳಿದ್ದಾವೆ, ಏನು ಸೌಂದರ್ಯ ಇದೆ, ಏನು ಮಹಾಗುಣಗಳಿದ್ದಾವೆ, ಅವುಗಳನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡರೆ ನಮಗೆ ದೇವರಲ್ಲಿ ಪ್ರೀತಿ ತಾನಾಗೆ ಉಂಟಾಗ್ತದೆ. ಇದು ಒಂದೇ ಉಪಾಯ. ಇದು ಈ ದೃಷ್ಟಿಯಿಂದ ಇತಿಹಾಸ ಪುರಾಣಗಳಾಗಲಿ, ವೇದವಾಗಲಿ, ಬ್ರಹ್ಮಸೂತ್ರಗಳಾಗಲಿ ದೇವರ ಮಹಿಮೆಯನ್ನು ನಮಗೆ ಚೆನ್ನಾಗಿ ಪರಿಚಯ ಮಾಡಿಕೊಡುವ ಉದ್ದೇಶದಿಂದ ಮೈದಳೆದಿದ್ದಾವೆ. ಪರಮಾತ್ಮ ಅನೇಕ ಅವತಾರಗಳನ್ನು ತಳೆದಿದ್ದಾನೆ. ಪ್ರತಿಯೊಂದು ಅವತಾರದ ಹಿನ್ನೆಲೆಯೂ ಕೂಡ ಅಧರ್ಮದ ವಿನಾಶ, ಧರ್ಮದ ಸ್ಥಾಪನೆ, ದುಷ್ಟರ ಸಂಹಾರ, ಶಿಷ್ಟರ ಭಕ್ತರ ರಕ್ಷಣೆ, ಇದು ಅವನ ಅವತಾರದ ಮೂಲಭೂತವಾಗಿರತಕ್ಕಂಥ ಉದ್ದೇಶ. ಆದ್ದರಿಂದ ಯಾವ್ಯಾವ ಅವತಾರಗಳನ್ನು ತಾಳಿ ಹೇಗೆ ಭಕ್ತರನ್ನು ಅನುಗ್ರಹಿಸಿದ್ದಾನೆ, ಹೇಗೆ ಭಕ್ತರನ್ನು ಉದ್ಧಾರ ಮಾಡಿದ್ದಾನೆ, ಆಪತ್ತಿನಲ್ಲಿ ಸಿಲುಕಿದ ಭಕ್ತರನ್ನು ಹೇಗೆ ಕರುಣೆಯಿಂದ ಉದ್ಧರಿಸಿದ್ದಾನೆ ಎಂಬುದನ್ನು ನಾವು ಅರ್ಥ ಮಾಡಿಕೊಂಡಷ್ಟು ನಮಗೆ ದೇವರಲ್ಲಿ ಪ್ರೀತಿ ಜಾಸ್ತಿ ಆಗ್ತದೆ, ಹೆಚ್ಚಾಗ್ತದೆ, ನೂರ್ಮಡಿ ಆಗ್ತದೆ. ಈ ದೃಷ್ಟಿಯಿಂದ ಇತಿಹಾಸ ಪುರಾಣಗಳ ಮೂಲಕ ನಾವು ದೇವರ ಮಹಿಮೆಯನ್ನು ಚೆನ್ನಾಗಿ ಮನನ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಎಂಬುದು ಜಗದ್ಗುರು ಮಧ್ವಾಚಾರ್ಯರ ಅಭಿಪ್ರಾಯವಾಗಿದೆ. ಈ ದೃಷ್ಟಿಯಿಂದ ನಾವು ಪುರಾಣಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಪುರಾಣಗಳಲ್ಲಿ ಒಂದು ಮಾತಿದೆ, ಕೃತೇತು ನರಸಿಂಹಶ್ಚ ತ್ರೇತಾಯಾಂ ರಘುನಂದನಃ ದ್ವಾಪರೇ ವಾಸುದೇವಸ್ತು ಕಲವು ವೆಂಕಟನಾಯಕಃ ಅಂತ. ಇದರ ಅಭಿಪ್ರಾಯ, ಕೃತಯುಗದಲ್ಲಿ ನರಸಿಂಹಸ್ವಾಮಿ ಎಲ್ಲರ ದುಃಖಗಳನ್ನು, ವಿಘ್ನಗಳನ್ನು ಪರಿಹಾರ ಮಾಡುವ ದೇವತೆ ಲಕ್ಷ್ಮೀ ನರಸಿಂಹ, ಅವನ ಆರಾಧನೆ ಮಾಡಬೇಕು. ತ್ರೇತಾಯುಗದಲ್ಲಿ ಆದರ್ಶಗಳ ಸಾಕಾರ ಮೂರ್ತಿಯಾಗಿರತಕ್ಕಂಥ ರಾಮಚಂದ್ರನ ಆರಾಧನೆ ಮಾಡಬೇಕು. ಆದರ್ಶ ತಂದೆ, ಆದರ್ಶ ತಾಯಿ, ಆದರ್ಶ ಅಣ್ಣ, ಆದರ್ಶ ದೊರೆ, ಆದರ್ಶ ಗುರು ಎಲ್ಲವೂ ಆಗಿದ್ದಾನೆ ರಾಮಚಂದ್ರ. ಎಲ್ಲ ಮುಖಗಳಿಂದಲೂ ಆದರ್ಶಗಳನ್ನು ಜಗತ್ತಿಗೆ ಕೊಟ್ಟಿದ್ದಾನೆ. ದ್ವಾಪರಯುಗದಲ್ಲಿ ವಾಸುದೇವ ಕೃಷ್ಣ, ಕಲಿಯುಗದಲ್ಲಿ ವೆಂಕಟಾಚಲ ನಾಯಕನಾಗಿರ್ತಕ್ಕಂಥ ಶ್ರೀನಿವಾಸ, ಅವನ ಆರಾಧನೆಯನ್ನು ನಾವು ಈ ಕಲಿಯುಗದಲ್ಲಿ ವಿಶೇಷವಾಗಿ ಮಾಡಬೇಕು. ಕಲೌ ವೆಂಕಟ ನಾಯಕ. ಆದ್ದರಿಂದ ಕಲಿಯುಗದಲ್ಲಿ ನಾವು ವಿಶೇಷವಾಗಿ ವೆಂಕಟಾಚಲಪತಿಯಾಗಿರತಕ್ಕಂಥ ಶ್ರೀನಿವಾಸನ ಆರಾಧನೆಯನ್ನು ನಾವು ಮಾಡಬೇಕು. ಅವನ ಅನುಗ್ರಹವನ್ನು ಪಡೆದುಕೊಳ್ಳತಕ್ಕಂತಹ ಪ್ರಯತ್ನವನ್ನು ನಾವು ಮಾಡಬೇಕು. ಶ್ರೀನಿವಾಸ ದೇವರು ಅವನ ಮಹಿಮೆಯನ್ನು ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ಕೆಲವು ತಪ್ಪು ಕಲ್ಪನೆಗಳನ್ನು ಸಮಾಜದಲ್ಲಿ ಹುಟ್ಟು ಹಾಕಿದ್ದನ್ನು ಕೂಡ ನಾವು ಗಮನಿಸಿ ತಪ್ಪು ಕಲ್ಪನೆಗಳನ್ನು ತೊಡೆದು ಮನಸ್ಸನ್ನು ತಿಳಿಗೊಳಿಸಿಕೊಳ್ಳಬೇಕು, ನಿರ್ಮಲಗೊಳಿಸಿಕೊಳ್ಳಬೇಕು. ಕೆಲವು ವಿದ್ವಾಂಸರು ಶ್ರೀನಿವಾಸನ ಬಗ್ಗೆ ಮಾತನಾಡುವಾಗ ತಿರುಪತಿಯ ವಿಗ್ರಹ, ತಿರುಮಲದ ವಿಗ್ರಹವನ್ನು ಕಂಡು ಹೇಳುತ್ತಾರೆ, ಇದು ಸ್ಕಂದನ ವಿಗ್ರಹ, ಸುಬ್ರಹ್ಮಣ್ಯನ ವಿಗ್ರಹ, ಇದು ಗುಹ, ಸುಬ್ರಹ್ಮಣ್ಯ ನಾರಾಯಣ ಅಲ್ಲ ಅಂತ ಹೇಳ್ತಾರೆ. ಕೆಲವರು ಇದು ಶಿವ ಅಂತಾರೆ, ಮತ್ತು ಕೆಲವರು ದುರ್ಗೆ ಅಂತಾರೆ.
ಹೀಗೆ ನಾನಾ ಬಗೆಯ ವಾದ ವಿವಾದಗಳು ಈ ದೇಶದಲ್ಲಿ ಶತಶತಮಾನಗಳಿಂದ ಜೀವಂತವಾಗಿದ್ದಾವೆ. ವಾಸ್ತವಿಕವಾಗಿ 12, 11, 12 ಶತಮಾನದಲ್ಲಿ ಭಗವದ್ ರಾಮಾನುಜಾಚಾರ್ಯರು ಇರತಕ್ಕಂಥ ಕಾಲದಲ್ಲಿ ಆವಾಗ ತುಂಬ ದೀರ್ಘವಾಗಿರತಕ್ಕಂಥ ಚರ್ಚೆ ನಡೆದಿದೆ ಇದರ ಬಗ್ಗೆ. ಇದನ್ನು ನಾವು ವಿಶೇಷವಾಗಿ ಡಾಕ್ಟರ್ ಎನ್ ರಮೇಶನ್ನವರ ದ ತಿರುಮಲ ಟೆಂಪಲ್ ಅನ್ನತಕ್ಕಂಥ ಪುಸ್ತಕದಲ್ಲಿ, ಅದರಂತೆ ಕೃಷ್ಣಸ್ವಾಮಿ ಅಯ್ಯಂಗಾರರ ಎ ಹಿಸ್ಟ್ರಿ ಆಫ್ ತಿರುಪತಿ ಅನ್ನತಕ್ಕಂಥ ಗ್ರಂಥದಲ್ಲಿ ನಾವು ವಿಸ್ತಾರವಾಗಿ ನೋಡಬಹುದು. ರಾಮಾನುಜಾಚಾರ್ಯರ ಬಳಿಗೆ ಆ ಕಾಲದ ದೊರೆ, ಅವನು ಶೈವನಾಗಿರ್ತಕ್ಕಂಥ ವ್ಯಕ್ತಿ, ಆ ಶೈವನಾಗಿರ್ತಕ್ಕಂಥ ದೊರೆ ಬಳಿಗೆ ಅನೇಕ ಆ ಕಾಲದ ವಿದ್ವಾಂಸರು ತಗಾದೆ ತೆಗೆದುಕೊಂಡು ಬಂದರು. ಅವರು ಹೇಳಿದರು, ತಿರುಮಲದಲ್ಲಿ ಇರತಕ್ಕಂಥ ಮೂರ್ತಿ ಬೇರೆ ಯಾರೂ ಅಲ್ಲ, ಅದು ಶಿವ, ವಿಷ್ಣುವಲ್ಲ ಅಂತ ತಗಾದೆ ತೆಗೆದುಕೊಂಡು ಬಂದರು. ಆವಾಗ ರಾಮಾನುಜಾಚಾರ್ಯರು ಅನೇಕ ದಿನಗಳ ಬಗ್ಗೆ ವಾಕ್ಯಾರ್ಥವನ್ನು ನಡೆಸಿದ್ದಾರೆ ಅಂತ ನಾವು ಇತಿಹಾಸದಲ್ಲಿ ನಾವು ನೋಡ್ತೇವೆ. ನಡೆಸಿ ವಾಕ್ಯಾರ್ಥವನ್ನು ಮಾಡಿ ಉತ್ತರವನ್ನು ಕೊಟ್ಟಿದ್ದಾರೆ. ತುಂಬ ವಿಸ್ತಾರವಾಗಿದೆ ಚರ್ಚೆಯ ಕ್ರಮ, ಎಲ್ಲವನ್ನೂ ನಾನೀಗ ಹೇಳುವುದಿಲ್ಲ. ಒಂದು 4-5 ಅಂಶಗಳನ್ನು ಮಾತ್ರ ನಾನು ಹೇಳ್ತಾ ಇದ್ದೇನೆ. ಶ್ರೀನಿವಾಸನ ಹಿಂಭಾಗದಲ್ಲಿ ನೀಳವಾಗಿರತಕ್ಕಂಥ ಕೂದಲುಗಳು ಇದೆ, ಅಲ್ಲಿ ಜಡೆ ಇಲ್ಲ, ಗಮನಿಸಬೇಕು. ವಿಸ್ತಾರವಾದ ಉದ್ದವಾದ ಕಿರೀಟ ಇದೆ. ಅವನ ತಲೆ ಒಳಗಡೆ ಚಂದ್ರಕಲೆ ಇಲ್ಲ. ಶಿವನ ವಿಗ್ರಹವಾದರೆ ತಲೆಯಲ್ಲಿ ಚಂದ್ರಕಲೆ ಇರಬೇಕು, ಕೊರಲಲ್ಲಿ ಹಾವಿರಬೇಕು, ಅದು ಯಾವುದೂ ಇಲ್ಲ. ಅದರಿಂದ ಇದು ಶಿವ ಅಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಮೂಲ ವಿಗ್ರಹದಲ್ಲಿ ನಾಗಾಭರಣದ ಕೆತ್ತನೆ ಇಲ್ಲ, ಬಂಗಾರದ ಒಡವೆಗಳ ಕೆತ್ತನೆ ಇದೆ. ಇದನ್ನು ಗಮನಿಸಬೇಕು. ನಾಗಾಭರಣಗಳ ಒಡವೆ ಇದ್ದರೆ ಅದು ಖಂಡಿತವಾಗಿ ಶಿವ ಆಗ್ಬೋದಾಗಿತ್ತು. ಇನ್ನೊಂದು ಚರ್ಚೆ ಆ ಕಾಲದಲ್ಲಿ ಬಂದಿತ್ತು, ಅಲ್ಲ ಬಿಲ್ವಪತ್ರಗಳಿಂದ ಅರ್ಚನೆ ನಡೀತದೆ, ಬಿಲ್ವಪತ್ರಗಳಿಂದ ಅರ್ಚನೆ ನಡೆಯುವಂಥದ್ದು ಶಿವನಿಗೆ, ವಿಷ್ಣುವಿಗಲ್ಲ ಅಂತ ಒಂದು ವಾದ ಬಂತು. ರಾಮಾನುಜಾಚಾರ್ಯ ಉತ್ತರ ಕೊಟ್ಟರು, ಇದಕ್ಕೆ ಹಾಗೆ ತಿಳಿದುಕೊಳ್ಬೇಡಿ. ಪಾದ್ಮ ಸಂಹಿತೆ ಭೃಗು ಸಂಹಿತೆಗಳಲ್ಲಿ ಅನೇಕ ಪತ್ರಗಳಿಂದ ವಿಷ್ಣುವಿನ ಆರಾಧನೆ ಹೇಳುವಾಗ ಪವಿತ್ರವಾದ ಈ ಪತ್ರದಿಂದಲೂ ಆರಾಧನೆಯನ್ನು ಹೇಳಿದ್ದಾರೆ. ಆದ್ದರಿಂದ ಬಿಲ್ವಪತ್ರೆ ಕೇವಲ ಶಿವನಿಗೆ ಅರ್ಚನೆಗೆ ಬಳಸುವಂಥದ್ದಲ್ಲ, ವಿಷ್ಣುವಿಗೂ ಬಳಸ್ತಾರೆ ಎಂಬುದಾಗಿ ರಾಮಾನುಜಾಚಾರ್ಯರು ಪಾದ್ಮ ಸಂಹಿತೆ ಮತ್ತು ಭೃಗು ಸಂಹಿತೆಗಳ ಆಧಾರದಿಂದ ಇದು ವಿಷ್ಣುವಿನ ಪ್ರತಿಮೆ ಎಂದು ಸಮರ್ಥನೆ ಮಾಡಿಕೊಟ್ಟರು. ಎಲ್ಲದಕ್ಕಿಂತ ಮುಖ್ಯವಾಗಿ ಶ್ರೀನಿವಾಸನ ಬಲಭಾಗದಲ್ಲಿ ಎತ್ತದ ಎದೆಯಲ್ಲಿ ಲಕ್ಷ್ಮೀದೇವಿಯ ಕೆತ್ತನೆ ಇದೆ, ಲಕ್ಷ್ಮೀದೇವಿ ಇದ್ದಾಳೆ. ಇದು ಶಿವನ ವಿಗ್ರಹದಲ್ಲಿ ಇಲ್ಲ, ಸುಬ್ರಹ್ಮಣ್ಯನ ವಿಗ್ರಹದಲ್ಲಿ ಇಲ್ಲ, ದುರ್ಗೆ ವಿಗ್ರಹದಲ್ಲಿ ಇಲ್ಲ, ಇದು ವಿಷ್ಣುವಿನದ್ದೇ ವಿಗ್ರಹ ಎಂಬುದಕ್ಕೆ ದೊಡ್ಡ ಸಾಕ್ಷಿ ಇದು. ಶ್ರೀಮದ್ ಭಾಗವತ ಹೇಳುತ್ತದೆ, ಶ್ರೀ ಸ್ವಾ ಸಕರುಣೇನ ನಿರೀಕ್ಷಣೇನ ಯತ್ರಸ್ತಿ ದೈಧೈತ ಸಾಧಿಪತಿ ಸ್ತ್ರೀಲೋಕಾನ್. ಇದರ ಅರ್ಥ, ಶ್ರೀಹರಿ ತನ್ನ ಎತ್ತರದ ಎದೆಯಲ್ಲಿ ಲಕ್ಷ್ಮೀದೇವಿಗೆ ಮನೆ ಮಾಡಿಕೊಟ್ಟಿದ್ದಾನಂತೆ. ಯಾಕೆ ತಾಯಿಯನ್ನು ಮೇಲೆ ಕೂಡಿಸಿದ್ದಾನೆ ಅಂದರೆ, ಕೆಳಗಿರುವ 14 ಲೋಕಗಳಲ್ಲಿರುವ ನನ್ನ ಭಕ್ತರನ್ನು ಕರುಣಾಪೂರ್ಣ ದೃಷ್ಟಿಯಿಂದ ನೋಡಿ ಉದ್ಧಾರ ಮಾಡುವಂಥ ತಾಯಿಯನ್ನು ಎತ್ತರದ ಎದೆಯಲ್ಲಿ ಕೂಡಿಸಿಕೊಂಡಿದ್ದಾನಂತೆ ಶ್ರೀನಿವಾಸ. ಈ ದೃಷ್ಟಿಯಿಂದ ಶ್ರೀನಿವಾಸನನ್ನು ಶ್ರೀವತ್ಸ ಲಾಂಛನ ಅಂತ ಕರೀತಾರೆ. ಶ್ರೀ ಅಂದರೆ ಲಕ್ಷ್ಮೀದೇವಿ, ಅವಳು ಎದೆಯಲ್ಲಿದ್ದಾಳೆ, ಆ ಚಿಹ್ನೆಯನ್ನೇ ಶ್ರೀವತ್ಸ ಚಿಹ್ನೆ ಅಂತ ಕರೆಯುವಂಥದ್ದು. ಇದೆಲ್ಲವನ್ನು ರಾಮಾನುಜಾಚಾರ್ಯರು ವಿಸ್ತಾರವಾಗಿ ನಿರೂಪಣೆ ಮಾಡಿ ಈ ವಿಗ್ರಹ ಶ್ರೀನಿವಾಸನ ವಿಗ್ರಹ, ನಾರಾಯಣನ ವಿಗ್ರಹವೇ ಹೊರತು ಇದು ಬೇರೆ ಯಾವುದೇ ಸುಬ್ರಹ್ಮಣ್ಯ ಅಥವಾ ದುರ್ಗೆ ಅಥವಾ ಈಶ್ವರನ ವಿಗ್ರಹ ಅಲ್ಲ ಎಂಬತಕ್ಕಂಥದ್ದನ್ನು ಚೆನ್ನಾಗಿ ಅನೇಕ ಉದಾಹರಣೆಗಳನ್ನು ಕೊಟ್ಟು ಸಮರ್ಥನೆ ಮಾಡಿಕೊಟ್ಟಿದ್ದಾರೆ. ಹೀಗೆ ರಾಮಾನುಜಾಚಾರ್ಯರಿಂದ ವೈಖಾನಸ ಆಗಮದ ಕ್ರಮ ಪ್ರಕಾರ ಇಲ್ಲಿ ಪೂಜಾ ಪದ್ಧತಿ ನಡೆದುಕೊಂಡು ಬಂದಿದೆ. ಇಲ್ಲಿ ವಿಖಾನಸ ಅಂದರೆ ಬ್ರಹ್ಮದೇವರು, ಅವನಿಂದ ದೀಕ್ಷೆಯನ್ನು ಪಡೆದ, ಜ್ಞಾನವನ್ನು ಪಡೆದ ಒಂದು ಋಷಿಗಳ ಪರಂಪರೆಯನ್ನು ವೈಖಾನಸರು ಅಂತ ಕರೀತಾರೆ. ವೈಷ್ಣವ ಆಲಯಗಳಲ್ಲಿ 3 ಆಗಮಗಳನ್ನು ಆಧರಿಸಿಕೊಂಡು ಪೂಜೆ ನಡೀತದೆ. ಶ್ರೀವೈಷ್ಣವರ ಆಲಯಗಳಲ್ಲಿ, ವಿಷ್ಣುವಿನ ಆಲಯಗಳಲ್ಲಿ ಒಂದೋ ಪಾಂಚರಾತ್ರಾಗಮದಿಂದ, ಒಂದೋ ವೈಖಾನಸಾಗಮದಿಂದ, 2 ಆಗಮಗಳು ಕೆಲವು ದೇವಸ್ಥಾನಗಳಲ್ಲಿ ಪಾಂಚರಾತ್ರ, ಕೆಲವು ಆಗಮಗಳಲ್ಲಿ ವೈಖಾನಸ. ತಿರುಮಲದಲ್ಲಿ ನಡೆಯುವಂಥದ್ದು ವೈಖಾನಸಾಗಮದಂತೆ. ಅದೇ ಶ್ರೀಮುಷ್ಣ ಮತ್ತು ಕಾಂಚಿಯಲ್ಲಿ ನಡೀತಕ್ಕಂಥದ್ದು ಪಾಂಚರಾತ್ರಾಗಮದ ಪ್ರಕಾರ, ಶ್ರೀರಂಗದಲ್ಲಿ ಪಾಂಚರಾತ್ರಾಗಮದ ಪ್ರಕಾರ, ವಿರೋಧ ಏನೂ ಇಲ್ಲ. ಒಂದೊಂದು ಋಷಿ ಪರಂಪರೆಯ ಮೂಲಕ ಆರಾಧನೆ ಕ್ರಮ ನಡೀತದೆ. ಮಾಥ್ವರ ದೇವಾಲಯಗಳಲ್ಲಿ, ವಿಷ್ಣುವಿನ ಮಂದಿರಗಳಲ್ಲಿ ನಡೀತಕ್ಕಂಥ ಒಂದು ಆರಾಧನಾ ಕ್ರಮ,
ಅದು ಕೂಡ ವಿಷ್ಣುವೇ ಜಗತ್ತಿಗೆ ಕೊಟ್ಟ ಪಾಂಚರಾತ್ರಾಗಮದಂತೆ ಪೂಜ್ಯವಾಗಿರತಕ್ಕಂಥ ತಂತ್ರಸಾರ ಆಗಮದ ಮೂಲಕವಾಗಿ ಅರ್ಚನೆ ನಡೀತದೆ. ಹೀಗೆ ಮೂರು ವೈಷ್ಣವಾಗಮಗಳು, ಮೂರು ವೈಷ್ಣವಾಗಮಗಳಿಂದ ವೈಷ್ಣವ ಪರಂಪರೆಯಲ್ಲಿ ಅರ್ಚನೆ ನಡೀತದೆ ಎಂಬತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಳಬೇಕು. ನಾವು ಮುಖ್ಯವಾಗಿ ಗಮನಿಸಬೇಕಾಗಿರತಕ್ಕಂಥ ಒಂದೆರಡು ಅಂಶಗಳ ಕಡೆಗೆ ನಿಮ್ಮ ಗಮನವನ್ನು ನಾನು ಸೆಳೀತಾ ಇದ್ದೇನೆ. ನಾವು ಮುಖ್ಯವಾಗಿ ತಿರುಮಲ ಕ್ಷೇತ್ರದ ಸ್ವಾಮಿಯನ್ನು ಆರಾಧನೆ ಮಾಡಲಿಕ್ಕೆ ಹೋಗತಕ್ಕಂಥವರು ತಿರುಮಲ ಬೆಟ್ಟ ಎಷ್ಟು ಪರಮ ಪಾವನ ಎಂಬುದನ್ನು ಮೊದಲು ಅರ್ಥ ಮಾಡಿಕೊಡಬೇಕು. ಪುರಾಣಗಳಲ್ಲಿ ಇದರ ಬಗ್ಗೆ ತುಂಬ ವಿಸ್ತಾರವಾದ ವರ್ಣನೆ ಇದೆ. ಅದನ್ನು ನಾನು ಸ್ವಲ್ಪ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ನಾನು ಇಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ವಾಮನ ಪುರಾಣ ಹೇಳುತ್ತದೆ ಆ ಪವಿತ್ರವಾದ ಗಿರಿಯ ಬಗ್ಗೆ, ಅದು ಹೇಳುತ್ತದೆ ವೇಂಕಾರ ಅಮೃತ ಬೀಜಸ್ತು ಕಟಮೈಶ್ವರ್ಯ ಮುಚ್ಚತೆ ಅಮೃತೈಶ್ವರ್ಯ ಸಂಘತ್ವಾತ್ ವೆಂಕಟಾದ್ರಿ ಸ್ಮೃತಃ. ಯಾವ ಬೆಟ್ಟದ ಮೇಲೆ ನಮ್ಮ ಸ್ವಾಮಿ ನಿಂತುಕೊಂಡಿದ್ದಾನೆ, ಪರಮಪುರುಷನಾದ ಶ್ರೀನಿವಾಸ ನಾರಾಯಣ ನಿಂತಿದ್ದಾನೆ, ಆ ಬೆಟ್ಟ ವೆಂಕಟಾದ್ರಿ. ವೇಂ ಎಂಬ ಅಕ್ಷರ ಅಮೃತ ಬೀಜವನ್ನು ಹೇಳತಕ್ಕಂಥದ್ದು, ಕಟ ಎಂಬುದು ಐಶ್ವರ್ಯವನ್ನು ಹೇಳ್ತಾ ಇದೆ. ಹಾಗಾದರೆ ವೆಂಕಟಾಚಲ ಅಂದರೆ ಅಲ್ಲಿಗೆ ಹೋದವರಿಗೆ ಅಮೃತತ್ವವನ್ನು ಹಾಗೂ ಭೌತಿಕ ಸಂಪತ್ತನ್ನು ಕರುಣಿಸುವ ಬೆಟ್ಟ ಅಂತ ಅರ್ಥ. ಅಲ್ಲಿಗೆ ಭೌತಿಕ ಸಂಪತ್ತನ್ನು ಕ್ಷೇತ್ರಸ್ವಾಮಿಯಾದ ಶ್ರೀನಿವಾಸ ಕೊಡ್ತಾನೆ, ಅದರ ಜೊತೆಗೆ ಅಂತಿಮವಾಗಿ ಕೊನೆಗೆ ಜ್ಞಾನದ ಮೂಲಕ ನಮಗೆ ಮೋಕ್ಷವನ್ನು ಕರುಣಿಸ್ತಾನೆ. ಅಂತಹ ದೇವತೆಯನ್ನು ಹೊತ್ತ ಬೆಟ್ಟ ವೆಂಕಟಾಚಲ ಬೆಟ್ಟ ಅಂತ. ವರಾಹ ಪುರಾಣದಲ್ಲಿ ಒಂದು ಮಾತು ಬರ್ತದೆ, ಯಾವದುಕ್ತ ಭಗವತಃ ಕಲ್ಯಾಣ ಗುಣರಾಶಿಯ ತಾವಂತೋಸ್ಸಗಿರೇಸ್ಸಂತಿ. ಭಗವಂತನಲ್ಲಿ ಗುಣಗಳನ್ನು ಹೇಗೆ ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲವೋ ಹಾಗೆ ಬೆಟ್ಟದ ಗುಣಗಳನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ. ಅದು ಅನಂತ, ಗುಣಗಳು ಅನಂತ, ಬೆಟ್ಟದ ಮಹಿಮೆಯೂ ಅನಂತ ಅಂತ ಹೇಳ್ತಾ ಇದ್ದಾರೆ. ಪುರಾಣಗಳ ವರ್ಣನೆ ಮಾಡುವ ಕ್ರಮ ಹೀಗಿದೆ, ಭಗವಂತನೇ ಬೆಟ್ಟದ ಆಕಾರದಲ್ಲಿ ನಿಂತಿದ್ದಾನೆ ಅಂತಲೂ ಮಾತುಗಳಿದ್ದಾವೆ. ಶೇಷದೇವರೇ ಬೆಟ್ಟದ ಆಕಾರದಲ್ಲಿದ್ದಾರೆ ಅಂತ ಮಾತಿದೆ, ಶ್ರೀದೇವಿ ಬೆಟ್ಟದ ಆಕಾರದಲ್ಲಿದ್ದಾಳೆ ಅಂತ ಮಾತಿದೆ. ಹೀಗೆಲ್ಲ ಮಾತುಗಳು ಪುರಾಣದಲ್ಲಿದ್ದಾವೆ. ಒಟ್ಟು ತಾತ್ಪರ್ಯ, ವೆಂಕಟಾಚಲನಾಗಿರ್ತಕ್ಕಂಥ ಸ್ವಾಮಿ ಇರುವ ಸ್ಥಳದಲ್ಲಿ ಶೇಷದೇವರೂ ಇದ್ದಾರೆ, ಗರುಡದೇವರಿದ್ದಾರೆ. ಆದ್ದರಿಂದ ಶೇಷಾಚಲ ಅಂತ ಕರಿಬೋದು, ಗರುಡಾಚಲ ಅಂತ ಕರಿಬೋದು. ಇದನ್ನು ಶ್ರೀದೇವಿ ಇರುವ ಕಾರಣ, ಶ್ರೀದೇವಿಯ ಸನ್ನಿಧಾನ ಇರುವ ಕಾರಣ ಇದನ್ನು ಲಕ್ಷ್ಮೀ ಸನ್ನಿಧಾನ ಪಾತ್ರವಾದ ಅಚಲ ಅಂತಲೂ ಕರಿಬೋದು. ನಾರಾಯಣನೇ ಒಂದು ರೂಪದಿಂದ ಇದ್ದಾನೆ, ಆದ್ದರಿಂದ ಇದನ್ನು ನಾರಾಯಣಾಚಲ ಅಂತ ಕೂಡ ಕರೀತಾರೆ. ಎಲ್ಲವೂ ಸರಿಯೇ, ಯಾವುದು ತಪ್ಪಲ್ಲ ಶಾಸ್ತ್ರದೃಷ್ಟಿಯಲ್ಲಿ. ಯಾರು ವೆಂಕಟಾಹ್ವಂ ನರೋಗತ್ವ ಕುರಿಯಾತ್ವಸ್ಯ ಪ್ರದಕ್ಷಿಣಂ, ಕುರಿಯಾತ್ ತಸ್ಯ ಪ್ರದಕ್ಷಿಣಂ ಭೂಮಿ ಪ್ರದಕ್ಷಿಣೆ ಪುಣ್ಯಂ ಎತ್ತತ್ ಪುಣ್ಯಂ ವಾಪ್ನಯಾತ್. ತಿರುಪತಿಯ ಶ್ರೀನಿವಾಸನ ದೇಗುಲಕ್ಕೆ ನೀವು ಪ್ರದಕ್ಷಿಣೆಯನ್ನು ಬಂದದ್ದೇ ಆದರೆ, ಬೆಟ್ಟಕ್ಕೆ ಸಮಗ್ರ ಪ್ರದಕ್ಷಿಣೆಯನ್ನು ಮಾಡಿದ್ದಾದರೆ ಅಖಂಡ ಭೂಮಂಡಲ ಪ್ರದಕ್ಷಿಣೆಯನ್ನು ಮಾಡಿದಂತೆ. ಇಡೀ ಬೆಟ್ಟಕ್ಕೆ ನೀವು ಪ್ರದಕ್ಷಿಣೆ ಮಾಡಲಿಕ್ಕೆ ಸಾಧ್ಯವಾದರೆ ಭಾಳ ಉತ್ತಮ. ಕನಿಷ್ಠ ಏಳು ಬೆಟ್ಟದ ಒಡೆಯನಾದ ಶ್ರೀನಿವಾಸನ ಏನು ಆಲಯ ಇದೆ, ಆಲಯಕ್ಕೆ ನೀವು ಒಂದು ಸುತ್ತು ಬಂದರೂ ಕೂಡ ಸಮಗ್ರ ಭೂಮಂಡಲ ಪ್ರದಕ್ಷಿಣೆ ಮಾಡಿರತಕ್ಕಂಥ ಪುಣ್ಯ ನಿಮಗಿದೆ ಅಂತ ಪುರಾಣಗಳು ಹೇಳ್ತಾ ಇದ್ದಾವೆ. ಆ ವೆಂಕಟಾಚಲಪತಿಯ ಬಳಿಗೆ ಭಕ್ತಿಯಿಂದ ಬಂದು ನಮಸ್ಕಾರವನ್ನು ಮಾಡಿದರೆ ಸರ್ವ ಪಾಪವಿಂದರೂ ಮುಕ್ತ, ಜನ್ಮ ಜನ್ಮಾಂತರದಲ್ಲಿ ಮಾಡಿದ ಈ ಜನ್ಮದಲ್ಲಿ ಮಾಡಿದ ಪಾಪಗಳಿಗೆಲ್ಲ ಪ್ರಾಯಶ್ಚಿತ್ತ ಉಂಟಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ವಾಮನ ಪುರಾಣದಲ್ಲಿ. ಇದರಂತೆ ಭವಿಷ್ಯೋತ್ತರ ಪುರಾಣದಲ್ಲಿ ಒಂದು ಮಾತು ಬರ್ತದೆ, ವಿಶೇಷತಃ ಕ್ರೂರಕಲೌನರಾಣಾಂ ಪಾಪಕರಾಣಾಂ ಪರಿಪೀಡಿತಾನಾಂ ಭೂಗೋಲ ಮಧ್ಯೆ ದ್ರವಿಡೇಚ ಪುಣ್ಯ ಶ್ರೀ ವೆಂಕಟಾದ್ರಿ ಗತಿರೇವ ನಾಣ್ಯ. ಇದರ ಅಭಿಪ್ರಾಯ ಹೀಗಿದೆ, ಕಲಿಯುಗ ಅತ್ಯಂತ ಪಾಪಿಷ್ಠರ ಯುಗ, ಇಲ್ಲಿ ಪುಣ್ಯವನ್ನು ಮಾಡುವುದು ಬಹಳ ಕಡಿಮೆ, ಪಾಪವನ್ನು ಮಾಡುವವರೇ ಬಹಳ. ಇಂತಹ ಪರಮ ಪಾಪಿಷ್ಠವಾಗಿರತಕ್ಕಂತಹ ಕಲಿಯುಗದಲ್ಲಿ ಪಾಪ ಮಾಡುವವರೇ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ, ಪುಣ್ಯ ಮಾಡುವುದು ಅಪರೂಪಕ್ಕೆ. ಆದ್ದರಿಂದ ಪಾಪದಿಂದ ನಾವು ದುಃಖವನ್ನು ಅನುಭವಿಸ್ತೇವೆ, ನರಕಕ್ಕೆ ಹೋಗ್ತೇವೆ. ಇದರಿಂದ ನಾವು ಬಿಡುಗಡೆಯನ್ನು ಪಡೆದುಕೊಳ್ಬೇಕು ಅಂತಿದ್ದರೆ ನಮಗಿರುವ ಒಂದೇ ಒಂದು ಉಪಾಯ ಅಂದರೆ ವೆಂಕಟಾಚಲಕ್ಕೆ ನಾವು ಹೋಗಬೇಕು, ಬೆಟ್ಟವನ್ನು ಹತ್ತಬೇಕು. ದೇವರ ಸ್ಮರಣೆ ಮಾಡ್ತಾ ಬೆಟ್ಟವನ್ನು ಹತ್ತಿದರೆ ಜನ್ಮ ಜನ್ಮಾಂತರದ ಎಲ್ಲ ಪಾಪಗಳನ್ನು ನಾವು ಕಳೆದುಕೊಂಡು
ಪವಿತ್ರವಾಗಿರತಕ್ಕಂಥ ವ್ಯಕ್ತಿತ್ವದ ನಾವು ಪಡೆದುಕೊಳ್ತೇವೆ. ಆದ್ದರಿಂದ ಜನ್ಮ ಜನ್ಮಾಂತರದ ಪಾಪಗಳನ್ನು ತೊಳೆದು ನಮ್ಮನ್ನು ನಿರ್ಮಲಗೊಳಿಸುವ ಬೆಟ್ಟ ಇದು ಅಚಲ. ಬೆಟ್ಟಕ್ಕೆ ಇಂಥ ಮಹತ್ವ ಇರಬೇಕಾದರೆ ಒಳಗಿರುವ ಸ್ವಾಮಿ ಇದಕ್ಕಿಂತ ಅಪಾರವಾದ ಅನಂತವಾದ ಮಹಿಮೆಯನ್ನು ಪಡೆದುಕೊಂಡಿದ್ದೇನೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಸ್ಕಾಂದ ಪುರಾಣ ರುದ್ರದೇವರು ಪಾರ್ವತಿಯನ್ನು ಕುರಿತು ಉಪದೇಶ ಮಾಡುವಾಗ ಬಂದಿರತಕ್ಕಂಥ ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೇನೆ. ವಿದ್ಯಾನಾಂ ವೇದವಿದ್ಯೇವ ಮಂತ್ರಾಣಾಂ ಪ್ರಣವೋ ಯಥಾ ಪ್ರಾಣವತ್ ಪ್ರಿಯವಸ್ತೂನಾಂ ಧೇನೂನಾಂ ಕಾಮಧೇನುವತ್. ಪ್ರಪಂಚದಲ್ಲಿ ತಿರುಮಲಕ್ಕಿಂತ ದೊಡ್ಡದಾದ ಹಿರಿದಾದ ಕ್ಷೇತ್ರ ಇನ್ನೊಂದಿಲ್ಲ. ಉದಾಹರಣೆ ಕೊಡ್ತಾರೆ ಈ ಪುರಾಣದಲ್ಲಿ ರುದ್ರದೇವರು. ವಿದ್ಯೆಗಳಲ್ಲಿ ವೇದವಿದ್ಯೆ ಹೇಗೆ ಶ್ರೇಷ್ಠವೋ, ಮಂತ್ರಗಳಲ್ಲಿ ಓಂಕಾರ ಪ್ರಣವ ಮಂತ್ರ ಹೇಗೆ ಶ್ರೇಷ್ಠವೋ, ಎಲ್ಲ ವಸ್ತುಗಳಲ್ಲಿ ಪ್ರಾಣ ಹೇಗೆ ಶ್ರೇಷ್ಠವೋ. ನಾವು ಎಲ್ಲವನ್ನೂ ಪ್ರೀತಿಸ್ತೇವೆ, ಹೆಂಡತಿ ಮಕ್ಕಳು ಮನೆ ಮಠ ದುಡ್ಡು ಕಾಸು ಅಧಿಕಾರ ಎಲ್ಲ ಬೇಕು. ಯಾಕೆ? ಪ್ರಾಣ ಸಂತೋಷಕ್ಕೋಸ್ಕರ, ಈ ಪ್ರಾಣಕ್ಕೋಸ್ಕರ, ನನಗೋಸ್ಕರ. ಆ ಪ್ರಾಣ ನಮಗೆ ಅತ್ಯಂತ ಪ್ರಿಯವಾದದ್ದು. ಆ ಪ್ರಾಣ ಇಲ್ಲಾಂದರೆ ಇದೆಲ್ಲ ಇದ್ದು ಬೆಲೆ ಇಲ್ಲ. ಆದ್ದರಿಂದ ಪ್ರಾಣ ಹೇಗೆ ಶ್ರೇಷ್ಠವೋ ಹಾಗೆ ವೆಂಕಟಾಚಲ ಶ್ರೇಷ್ಠ. ಹೇಗೆ ಹಸುಗಳಲ್ಲಿ ಕಾಮಧೇನು ಶ್ರೇಷ್ಠವೋ ಹಾಗೆ ಅಚಲಗಳಲ್ಲಿ ವೆಂಕಟಾಚಲ ಶ್ರೇಷ್ಠ. ದೇವಾನಂತೂ ಯಥಾ ವಿಷ್ಣು, ವರ್ಣಾನಾಂ ಬ್ರಾಹ್ಮಣೋ ಯಥಾ ತಥಾ ವೆಂಕಟಶೈಲೇಂದ್ರ ಕ್ಷೇತ್ರಾಣಾಂ ಉತ್ತಮೋತ್ತಮ. ದೇವತೆಗಳಲ್ಲಿ ವಿಷ್ಣು ಹೇಗೆ ಶ್ರೇಷ್ಠವೋ, ವರ್ಣಗಳಲ್ಲಿ ಅನುಷ್ಠಾನ ಸಂಪನ್ನನಾದ ವೇದಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ ನಿರಂತರ ದೇವರ ಆರಾಧನೆ ಮಾಡತಕ್ಕಂತಹ ಕಾಮಕ್ರೋಧಗಳನ್ನು ತೊರೆದ ಬ್ರಾಹ್ಮಣ ಹೇಗೆ ಶ್ರೇಷ್ಠವೋ ಹಾಗೆ ವೆಂಕಟಾಚಲ ಶ್ರೇಷ್ಠವಾಗಿದೆ. ವೈಷ್ಣವಾನಾಂ ಯಥಾ ರುದ್ರ ರತ್ನಾನಾಂ ಕೌಸ್ತುಭೋ ಯಥಾ ತಥಾ ವೆಂಕಟಶೈಲೇಂದ್ರ. ವಿಷ್ಣು ಭಕ್ತರಲ್ಲಿ ರುದ್ರದೇವರು ಹೇಗೆ ಅಗ್ರಗಣ್ಯರು ಭಾಗವತ ಹೇಳುತ್ತದೆ. ಶುಕಮುನಿಗಳು ಹೇಳುವ ಮಾತು, ರುದ್ರಾಂಶರಾದ ಶುಕಾಚಾರ್ಯರು ಹೇಳ್ತಾರೆ. ವೈಷ್ಣವಾನಾಂ ಯಥಾ ಶಂಭು, ವಿಷ್ಣು ಭಕ್ತರಲ್ಲಿ ಶಂಭು ಹೇಗೆ ಶ್ರೇಷ್ಠನೋ, ಶಂಕರ ಹೇಗೆ ಶ್ರೇಷ್ಠನೋ ಹಾಗೆ ಅಚಲಗಳಲ್ಲಿ ವೆಂಕಟಾಚಲ ಶ್ರೇಷ್ಠ. ರತ್ನಗಳಲ್ಲಿ ಕೌಸ್ತುಭ ರತ್ನ ಹೇಗೆ ಶ್ರೇಷ್ಠವೋ ಹಾಗೆ ವೆಂಕಟಾಚಲ ಶ್ರೇಷ್ಠ. ನಾನೇನ ಸದೃಶೋ ಲೋಕೆ ವಿಷ್ಣು ಪ್ರೀತಿ ವಿವರ್ತನ ವೈಕುಂಠ ಸ್ವರ್ಗ ಸೂರ್ಯೇಭ್ಯ ಸ್ವಗೇಹೇಭ್ಯೋ ಅಧಿಕ ಪ್ರಿಯ. ಭಗವಂತನಿಗೆ ವೈಕುಂಠಕ್ಕಿಂತ, ಸ್ವರ್ಗಕ್ಕಿಂತ, ಭೂಮಂಡಲಕ್ಕಿಂತ ತುಂಬ ಪ್ರಿಯವಾದದ್ದು ಈ ವೆಂಕಟಾಚಲ. ಅಲ್ಲಿಯೇ ದೇವರು ನಿಂತ್ಕೊಂಡಿದ್ದಾನೆ. ಇದಕ್ಕೆ ಸಮಾನವಾದ ಪ್ರೀತಿ ಪಾತ್ರವಾಗಿರತಕ್ಕಂಥ ಪದಾರ್ಥ ಭಗವಂತನಿಗೆ ಇನ್ನೊಂದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕೆಲವೊಮ್ಮೆ ನಾವು ಶ್ರೀನಿವಾಸನ ದರ್ಶನಕ್ಕೋಸ್ಕರ ಅಂತ ಹೋಗ್ತೇವೆ, ಕಾರಣಾಂತರಗಳಿಂದ ದರ್ಶನ ಆಗುವುದಿಲ್ಲ, ಟಿಕೆಟ್ ಸಿಗುವುದಿಲ್ಲ, ಭಾಳ ಕಷ್ಟಪಡ್ತೇವೆ, ಏನೋ ಅನಾರೋಗ್ಯ ಆಗ್ತದೆ, ದೇವರ ದರ್ಶನ ಆಗುವುದಿಲ್ಲ. ಅದಕ್ಕೆ ಸ್ಕಂದ ಪುರಾಣದಲ್ಲಿ ರುದ್ರದೇವರು ಹೇಳ್ತಾರೆ, ಚಿಂತೆ ಮಾಡಬೇಡಿ, ದೇವರ ದರ್ಶನ ಆಗದಿದ್ದರೂ ಪರವಾಗಿಲ್ಲ, ಬೆಟ್ಟದ ದರ್ಶನ ಆದರೂ ಕೂಡ ನಿಮ್ಮ ಪಾಪಗಳು ಸುಟ್ಟು ಹೋಗ್ತವೆ. ತಸ್ಯ ದರ್ಶನ ಮಾತ್ರೇಣ ಬುದ್ಧಿಸೌಖ್ಯಂ ಭವೇಂದ್ರ. ಬೆಟ್ಟವನ್ನು ನೋಡಿದರೆ ಸಾಕು ಪಾಪಗಳು ಹೋಗ್ತದೆ, ಮನಸ್ಸು ನಿರ್ಮಲ ಆಗ್ತದೆ, ಬುದ್ಧಿ ಸ್ಥಿಮಿತಕ್ಕೆ ಬರ್ತದೆ. ಹೀಗಿರುವಾಗ ದೇವರ ದರ್ಶನ ಮಾಡಿದರೆ ಎಲ್ಲವೂ ಅನುಕೂಲ ಆಗ್ತದೆ ಎಂದು ಪ್ರತ್ಯೇಕ ಹೇಳಬೇಕಾದ ಅವಶ್ಯಕತೆ ಇಲ್ಲವೇ ಇಲ್ಲ. ತನ್ಮೂರ್ಧನಿ ಕೃತಾವಾಸ ಸಿದ್ಧಚಾರಣ ಯೋಷಿತ. ಆ ಬೆಟ್ಟ ಸಾಮಾನ್ಯ ಅಲ್ಲ ಅದು ವೆಂಕಟಾಚಲ. ಅದರ ಬೆಟ್ಟದಲ್ಲಿ ಸಿದ್ಧರು, ಚಾರಣರು, ಋಷಿಗಳು, ದೇವತೆಗಳು, ಗಂಧರ್ವರು ಎಲ್ಲರೂ ಮನೆ ಮಾಡಿಕೊಂಡಿದ್ದಾರೆ. ಅವರೆಲ್ಲ ಶ್ರೀನಿವಾಸನ ಆರಾಧನೆ ಮಾಡ್ತಾ ಇದ್ದಾರೆ. ಪೂಜೆಯಂತೆ ಸದಾಕಾಲಂ ವೆಂಕಟೇಶಂ ಕೃಪಾನಿಧಿಂ. ಅಲ್ಲಿ ಕೃಪಾನಿಧಿಯಾದ, ಕೃಪಾಸಾಗರನಾದ ವೆಂಕಟೇಶನ ನಿರಂತರ ಪೂಜೆಯನ್ನು ದೇವತೆಗಳು ಮಾಡ್ತಾ ಇದ್ದಾರೆ. ಕೋಟಯೋ ಬ್ರಹ್ಮಹತ್ಯಾನಾಂ ಅಗಮ್ಯ ಆಗಮ ಕೋಟಯ ಅಂಗಲಗ್ನಾ ವಿನಶ್ಯಂತಿ ವೆಂಕಟಾಚಲ ಮಾರುತೈ. ತಿಳಿದೋ ತಿಳಿಯದೆಯೋ ಮಾನವರು ಬ್ರಹ್ಮಹತ್ಯಾದಿ ಪಾಪಗಳನ್ನು ಮಾಡ್ತಾರೆ, ಅಯೋಗ್ಯ ಸ್ತ್ರೀ ಸಂಘವನ್ನು ಮಾಡ್ತಾರೆ, ನಿಷಿದ್ಧವಾದ ಆಹಾರವನ್ನು ತಿಂತಾರೆ, ಇವುಗಳಿಂದ ಭಾಳ ದೊಡ್ಡ ಪ್ರಮಾಣದ ಪಾಪ ಅಂಟಿಕೊಳ್ಳುತ್ತದೆ. ಇಂತಹ ಪಾಪವನ್ನು ನಾವು ಕಳೆದುಕೊಳ್ಬೇಕು ಅಂದರೆ ಬೆಟ್ಟಕ್ಕೆ ಬಂದು ಅಲ್ಲಿ ಕುಳಿತುಕೊಂಡು ದೇವರಲ್ಲಿ ನಮ್ಮ ತಪ್ಪುಗಳನ್ನು ಒಪ್ಪಿಸಿಕೊಂಡು ಮತ್ತೆ ಮಾಡದಂತೆ ವಿವೇಕವನ್ನು ಕೊಡುವಂತ ಪ್ರಾರ್ಥನೆ ಮಾಡಿಕೊಂಡು ದೇವರ ಧ್ಯಾನವನ್ನು ಮಾಡಿದರೆ, ದೇವರ ಸ್ಮರಣೆಯನ್ನು ಮಾಡಿದರೆ, ವಿಷ್ಣು ಸಹಸ್ರನಾಮ ಮುಂತಾದವುಗಳನ್ನು ಹೇಳಿದರೆ, ನಾಮ ಸಂಕೀರ್ತನೆಯನ್ನು ಮಾಡಿದರೆ, ಆವಾಗ ಜನ್ಮ ಜನ್ಮಾಂತರದ ಎಲ್ಲ ಪಾಪಗಳು ಕೂಡ ಸುಟ್ಟು ಭಸ್ಮ ಆಗ್ತವೆ ಅಂತ ರುದ್ರದೇವರು ನಮ್ಮನ್ನು ಕುರಿತು ಹೇಳ್ತಾ ಇದ್ದಾರೆ. ಬ್ರಹ್ಮಾದಯೋಪಿಯಂ ದೇವಾ ಸೇವಂತೆ ಶ್ರದ್ಧೆಯ ಸಹ. ಇದು ಸಾಮಾನ್ಯ ಅಲ್ಲ,
ಬ್ರಹ್ಮರುದ್ರಾಜ ದೇವತೆಗಳು ಸೇವೆ ಮಾಡುವ ಸ್ಥಳ ಇದು, ಅವರೆಲ್ಲರ ಸನ್ನಿಧಾನ ಉಂಟು ಇಲ್ಲಿ. ಆದ್ದರಿಂದ ನಾವು ಪಾದದಿಂದ ಮೆಟ್ತೇವೆ, ಚಪ್ಪಲಿ ಹಾಕಿಕೊಂಡು ಬೂಟು ಹಾಕಿಕೊಂಡು ಎಂದಿಗೂ ಬೆಟ್ಟವನ್ನು ಹತ್ತಬಾರದು. ಆದ್ದರಿಂದ ಪಾದದಿಂದ ಮೆಟ್ಟಿ ನಾವು ಹತ್ತುವುದೇ ದೊಡ್ಡ ತಪ್ಪು. ಹಾಗೆ ನಮಗೆ ಹತ್ತದೆ ಬೇರೆ ದಾರಿ ಇಲ್ಲ, ನಮಗಂಥ ಶಕ್ತಿ ಇಲ್ಲ. ವಾದಿರಾಜರು, ವ್ಯಾಸರಾಜರು, ಪುರಂದದಾಸರಂತಹ ಜ್ಞಾನಿಗಳು ಮೊಣಕಾಲನ್ನು ಊರಿ ಬೆಟ್ಟವನ್ನು ಹತ್ತಿದ್ದಾರೆ ಅಂತ ಇತಿಹಾಸದಲ್ಲಿ ನಾವು ಕೇಳ್ತೇವೆ. ಅಂತಹ ಶಕ್ತಿ ಧೈರ್ಯ ನಮ್ಮದಲ್ಲ, ಯೋಗ್ಯತೆ ನಮ್ಮದಲ್ಲ. ಆದ್ದರಿಂದ ಕನಿಷ್ಠ ಪಾದಸ್ಪರ್ಶವನ್ನು ಕ್ಷಮಿಸುವಂತ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವು ಬೆಟ್ಟವನ್ನು ಹತ್ತಬೇಕು. ಕ್ಷಮಸ್ವತಕಮ್ಮೇದ್ಯ ದಯಾ ಪಾಪಚೇತ ಸಹ, ನಿನ್ನ ಪಾದಗಳ, ನಿನ್ನ ಪವಿತ್ರವಾದ ಸನ್ನಿಧಾನ ಪಾತ್ರವಾದ ಬೆಟ್ಟದ ಮೇಲೆ ಕಾಲಿಡ್ತಾ ಇದ್ದೇನೆ ನಾನು, ಕ್ಷಮಿಸುವಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವು ಬೆಟ್ಟವನ್ನು ಹತ್ತಬೇಕು ಅಂತ ಶಾಸ್ತ್ರಗ್ರಂಥಗಳಲ್ಲಿ ನಮಗೆ ನಿರೂಪಣೆ ಮಾಡಿದ್ದಾರೆ. ಬ್ರಹ್ಮಾಂಡ ಪುರಾಣ ಹೇಳ್ತದೆ, ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ. ಭಗವಂತ ವೈಕುಂಠವನ್ನು ತೊರೆದು ನಮಗೆ ದರ್ಶನ ಕೊಡಬೇಕು ಅನ್ನುವ ಕರುಣೆಯಿಂದ ಇಲ್ಲಿ ಬಂದು ನಿಂತ್ಕೊಂಡಿದ್ದಾನೆ. ರಾಮಚಂದ್ರ ಕಾಡಿಗೆ ಬಂದ. ಜಗದ್ಗುರು ಮಧ್ವಾಚಾರ್ಯರು ಹೇಳ್ತಾರೆ, ತಾಯಿ ಕೈಕೇಯಿ ಕಳಿಸಿದ್ದಾಳೆ, ಅವಳ ಮಾತನ್ನು ಸತ್ಯ ಮಾಡಬೇಕು ಅಂತ ರಾಮಚಂದ್ರ ಬಂದಿದ್ದಾನೆ. ಹೌದು, ಇದು ಸತ್ಯವೇ, ಇದು ಸುಳ್ಳಲ್ಲ. ಇದಕ್ಕಿಂತ ಇನ್ನೊಂದು ಮುಖ್ಯ ಕಾರಣ ಇದೆ. ಏನದು? ಈ ಕಾಡಿನ ಒಳಗೆ ಭಯೋತ್ಪಾದಕರಾದ ರಾಕ್ಷಸರು ಸೇರಿಕೊಂಡಿದ್ದಾರೆ, ಅವರ ಸಂಹಾರ ಮಾಡಬೇಕು. ಇದು ಒಂದು, ರಾಮ ಕಾಡಿಗೆ ಬಂದದ್ದರ ಮುಖ್ಯ ಗುರಿ. ಇನ್ನೊಂದು, ಶಬರಿ ಗುಹಾ ಇಂತಹ ಹಿಂದುಳಿದ ವರ್ಗದ ಅನೇಕ ಭಕ್ತರು ಕಾಡಿನಲ್ಲಿ ಕುಳಿತುಕೊಂಡು ದೇವರ ಚಿಂತನೆ ಮಾಡ್ತಾ ಇದ್ದಾರೆ, ದೇವರ ಧ್ಯಾನ ಮಾಡ್ತಾ ಇದ್ದಾರೆ. ಅವರಿಗೆ ನಾನೇ ಹೋಗಿ ದರ್ಶನ ಕೊಡಬೇಕು. ಶರಭಂಗನಂತಹ ಹಣ್ಣು ಹಣ್ಣು ಮುದುಕ ಹತ್ತು ಹೆಜ್ಜೆ ನಡಿಲಿಕ್ಕಾಗೋದಿಲ್ಲ, ಅಷ್ಟು ವಾರ್ಧಕ್ಯ. ಅವನಿಗೆ ನೇರವಾಗಿ ರಾಮ ಅಲ್ಲಿ ಹೋಗಿ ಆಶ್ರಮಕ್ಕೆ ಹೋಗಿ ದರ್ಶನ ಕೊಟ್ಟು ಅವನನ್ನು ಉದ್ಧಾರ ಮಾಡಿದ. ಅದರಂತೆ ಶಿಲೆಯಾಗಿ ಮಲಗಿದ ಅಹಲ್ಯೆಗೆ ಪಾದ ಸೋಂಕಿಸಿ ಅವಳನ್ನು ದಿವ್ಯಮಂಗಲ ಉಗ್ರಹವಳನ್ನಾಗಿ ಮಾಡಿದ, ದಿವ್ಯಮಂಗಲ ರೂಪವನ್ನು ಕರುಣಿಸಿದ. ಹೀಗೆ ಭಕ್ತರಿದ್ದಲ್ಲಿಗೆ ಹೋಗಿ ರಾಮ ಉದ್ಧಾರ ಮಾಡಿದ. ಅದರಂತೆ ವೆಂಕಟಾಚಲ ಸ್ವಾಮಿಯಾದ ಶ್ರೀನಿವಾಸ ಬ್ರಹ್ಮಾಂಡದ ಸ್ವಾಮಿ, ಅವನು ವೈಕುಂಠವನ್ನು ಬಿಟ್ಟು ಇಲ್ಲಿಗೆ ಬಂದದ್ದು ನಮಗೋಸ್ಕರ, ಅವನಿಗೋಸ್ಕರ ಅಲ್ಲ, ನಮ್ಮ ಉದ್ಧಾರ ಮಾಡಲಿಕ್ಕೋಸ್ಕರ ಸ್ವಾಮಿ ಶೈಲದಲ್ಲಿ ನಿಂತ್ಕೊಂಡಿದ್ದಾನೆ. ಆದ್ದರಿಂದ ಇದನ್ನು ಶ್ರೀಶೈಲವಾಸಿ ಅಂತ ಅವನನ್ನು ನಾವು ಕರೀತಕ್ಕಂಥದ್ದು. ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣೀತಿರೇ ರಮಯ ಸಾಮೋದತೆ. ಸತ್ಯಂ ಸತ್ಯಂ ಪುನಃಸತ್ಯಂ ನದೇವೋ ವೆಂಕಟೇಶ್ವರಾತ್ ಬ್ರಹ್ಮಾಂಡೇ ನಾಸ್ತಿ ಯತ್ಕಿಂಚಿತ್ ನ ಭೂತಂ ನ ಭವಿಷ್ಯತಿ. ಬ್ರಹ್ಮಾಂಡದಲ್ಲಿ ವೆಂಕಟೇಶ ಸ್ವಾಮಿಗಿಂತ ಉತ್ತಮನಾಗಿರತಕ್ಕಂಥ ದೇವತೆ ಇನ್ನೊಬ್ಬ ಇಲ್ಲ, ಇವನು ಸರ್ವೋತ್ತಮನಾಗಿರತಕ್ಕಂಥ ದೇವತೆ ಎಂಬುದನ್ನು ತುಂಬ ಚೆನ್ನಾಗಿ ನಮಗೆ ನಿರೂಪಣೆ ಮಾಡಿದ್ದಾರೆ. ಹರಿವಂಶದ ಒಳಗಿರುವ, ಹರಿವಂಶ ಎಂಬುದು ಮಹಾಭಾರತದ ಪರಿಶಿಷ್ಟ ಭಾಗ ಇದು, ಅಲ್ಲಿ ಶೇಷಧರ್ಮ ಅಂತ ಒಂದು ಭಾಗ ಇದೆ, ಅಲ್ಲಿ ಒಂದು ವಾಕ್ಯ ಇದೆ. ಶ್ರೀ ವೆಂಕಟೇತಿ ಎನ್ನಾಮ ಮರ್ತ್ಯೋ ವಾಚಾ ವದನ್ನಪಿ ದೇವಾನಂ ವಂದನೀಯತ್ವ ಯಾತ್ ತಾದೃಕ್ ಮಹೀಧರ. ಭಗವಂತನ ಶ್ರೀನಿವಾಸ, ಶ್ರೀನಿವಾಸ ವೆಂಕಟೇಶ ಎಂಬ ಪವಿತ್ರವಾದ ನಾಮವನ್ನು ಯಾವಾಗಲೂ ಯಾವ ಮಾನವ ನಿರಂತರ ಘೋಷಣೆ ಮಾಡ್ತಾ ಇರ್ತಾನೆ, ಹೇಳ್ತಾ ಇರ್ತಾನೆ, ಅಂತಹ ವ್ಯಕ್ತಿ ದೇವತೆಗಳಿಂದ ಪೂಜ್ಯನಾಗ್ತಾನೆ, ದೇವತೆಗಳ ಆಧಾರಕ್ಕೆ ಪಾತ್ರನಾಗ್ತಾನೆ, ದೇವತೆಗಳು ಕೂಡ ಅವನನ್ನು ಪ್ರೀತಿ ಮಾಡುತ್ತಾರೆ, ಅವನಿಗೆ ಜ್ಞಾನ ಮಾರ್ಗವನ್ನು ತೋರಿ, ಸಾಧನ ಮಾರ್ಗವನ್ನು ತೋರಿ ಅವನ ಉದ್ಧಾರವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಅಚಲದ ಮಹಿಮೆಯನ್ನು ತುಂಬ ವಿಸ್ತಾರವಾಗಿ ಪುರಾಣಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಇಂತಹ ಅಚಲಕ್ಕೆ ನಾವು ಹೋಗುವಾಗ ಶ್ರದ್ಧಾಭಕ್ತಿಯಿಂದ ವೈದಿಕ ವೇಷದಿಂದ ನಾವು ಹೋಗಬೇಕು. ಬಸ್ನಲ್ಲಿ ಕಾರಿನಲ್ಲಿ ಪ್ರಯಾಣ ಮಾಡುವವರು ಪ್ರಯಾಣ ಮಾಡಲಿ, ಆದರೆ ಬೆಟ್ಟವನ್ನು ಹತ್ತುವಾಗ ಸ್ವಾಮಿ ಕೆಳಗಡೆ ಇರತಕ್ಕಂತಹ ಕಪಿಲ ತೀರ್ಥದಲ್ಲಿ ಸ್ನಾನ ಮಾಡಿ ಶುದ್ಧವಾದ ವಸ್ತ್ರಗಳನ್ನು ಉಟ್ಟುಕೊಂಡು ಗೋವಿಂದ 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 ಹರೇ ರಾಮ ವಾಸುದೇವ ನಾರಾಯಣ ವೆಂಕಟಾಚಲಪತೆ ಇತ್ಯಾದಿಯಾಗಿ ಸ್ವಾಮಿಯ ನಾಮಗಳನ್ನು ಉಚ್ಚಾರ ಮಾಡ್ತಾ ಬೆಟ್ಟವನ್ನು ಹತ್ತಿದರೆ ಜನ್ಮ ಜನ್ಮಾಂತರದ ಪಾಪಗಳನ್ನು ನಾವು ಕಳೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಈ ಜನ್ಮದಲ್ಲಿ ತಿಳಿದೋ ತಿಳಿಯದೆಯೋ ಮಾಡಿದ ಅನಂತ ಪಾಪಗಳಿಗೆ ಪ್ರಾಯಶ್ಚಿತ್ತವಾಗಬಲ್ಲದು. ಆದ್ದರಿಂದ ಬೆಟ್ಟವನ್ನು ಹತ್ತಬೇಕಾದರೆ ಸಂಕಲ್ಪಪೂರ್ವಕವಾಗಿ ದೇವರ ನಾಮಸ್ಮರಣೆಯನ್ನು ಮಾಡ್ತಾ, ದೇವರ ಮಹಿಮೆಯನ್ನು ಮನಸ್ಸಲ್ಲಿ ಚಿಂತನೆ ಮಾಡ್ತಾ, ನಾಲಿಗೆಯಿಂದ ನಾಮಗಳನ್ನು ಹೇಳ್ತಾ ಮೆಲ್ಲನೆ ಬೆಟ್ಟವನ್ನು ಹತ್ತಬೇಕು. ಗಡಿಬಿಡಿಯಲ್ಲಿ ಹತ್ತಬಾರದು, ಮೆಲ್ಲನೆ ದೇವರ ಸ್ಮರಣೆ ಮಾಡ್ತಾ ಬೆಟ್ಟವನ್ನು ಹತ್ತಿದರೆ ಬಹಳ ಪುಣ್ಯಕರವಾಗಿರತಕ್ಕಂಥದ್ದು ಎಂಬುದಾಗಿ ಆಚಾರದ ಮಹಿಮೆಯನ್ನು ಪುರಾಣಗಳು ಬಹಳ ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾವೆ. ಇದನ್ನು ನಾವು ತಿಳಿದು ಶ್ರದ್ಧಾಭಕ್ತಿಯಿಂದ ಜ್ಞಾನಪೂರ್ವಕವಾಗಿ ಕರ್ಮವನ್ನು ಮಾಡಿದಾಗ ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ
ತದೈವ ವೀರ್ಯವತ್ತರಂ ಭವತಿ ಅಂತ ಶ್ರದ್ಧಾಭಕ್ತಿಯಿಂದ ಮಾಡಿದ ಕ್ರಮ ನಮಗೆ ಪಾಪಗಳಿಂದ ಬಿಡುಗಡೆಯನ್ನು ಕೊಡುತ್ತದೆ. ಈ ದೃಷ್ಟಿಯಿಂದ ಕಾಳಿದಾಸ ಕೂಡ ಈ ಮಾತು ಹೇಳ್ತಾನೆ ಶಾಕುಂತಲದಲ್ಲಿ, ಅಭಿಜ್ಞಾನ ಶಾಕುಂತಲದಲ್ಲಿ. ಸಪ್ತದ್ವೀಪಾಧಿಪತಿಯಾಗಿರತಕ್ಕಂಥ ದುಷ್ಯಂತ ಮಹಾರಾಜ ಕಣ್ವರ ಆಶ್ರಮಕ್ಕೆ ಪ್ರವೇಶ ಮಾಡಬೇಕಾದರೆ ಅಲ್ಲಿ ಕಿರೀಟಕ್ಕೆ ಕೆಲಸ ಇಲ್ಲ, ಕವಚಕ್ಕೆ ಅಗತ್ಯ ಇಲ್ಲ, ಕೈಯಲ್ಲಿ ಧಾರಣೆ ಮಾಡಿದ ಖಡ್ಗ ಬಿಲ್ಲು ಇವುಗಳ ಕೆಲಸ ಇಲ್ಲ ಆಶ್ರಮದಲ್ಲಿ ಅಂತ ವಿಚಾರ ಮಾಡಿ ಎಲ್ಲ ಬಂಗಾರದ ಆಭರಣಗಳನ್ನು ಕಳಚಿ ರಥದ ಒಳಗಿಟ್ಟು ಮೇಲೆ ಒಂದು ವಸ್ತ್ರವನ್ನು ಹೊದ್ದುಕೊಂಡು ವೈದಿಕ ವೇಷದಿಂದ ಕಣ್ಣು ಋಷಿಗಳ ಆಶ್ರಮದ ಒಳಗೆ ಪ್ರವೇಶವನ್ನು ಮಾಡಿದ ಅಂತ. ಇದರಿಂದ ನಾವು ತಿಳಿದುಕೊಳ್ಳಬೇಕಾದ್ದು, ದೇಗುರುಗಳಿಗೆ ಹೋಗಬೇಕಾದರೆ ಒಳ್ಳೆಯ ವೇಷವನ್ನು, ಭಾರತೀಯ ಹಿಂದೂಗಳ ವೇಷವನ್ನು ತೊಟ್ಟುಕೊಂಡು ದೇವರ ನಾಮಸ್ಮರಣೆ ಮಾಡ್ತಾ ನಾವು ಹೋಗಬೇಕು ಎಂಬತಕ್ಕಂಥ ಪಾಠವನ್ನು ಕಾಳಿದಾಸನು ಕೂಡ ಅಭಿಜ್ಞಾನ ಶಾಕುಂತಲದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾನೆ. ಹೀಗೆ ಭಗವನ್ ನಾಮಸ್ಮರಣೆ ಮಾಡ್ತಾ ನಾವು ಭಗವಂತನ ಚಿಂತನೆಯನ್ನು ಮಾಡ್ತಾ ಬೆಟ್ಟವನ್ನು ಹತ್ತಿದಾಗ ನಮಗೆ ಜನ್ಮ ಜನ್ಮಾಂತರದ ಪಾಪಗಳಿಗೆ ಇದು ಪ್ರಾಯಶ್ಚಿತ್ತವಾಗ್ತದೆ ಎಂಬತಕ್ಕಂಥ ಪ್ರಮೇಯವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಎಂಬಲ್ಲಿಗೆ ಇವತ್ತಿನ ಪ್ರವಚನವನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ ವಸ್ತು.